केशवं बादरायणं सूत्रभाष्यकृतौ वंदे भगवन्तौ पुनः पुनः। जय गुरुदेव, जय श्रीराम। सच्चिदानंदेन्द्र सरस्वती स्वामी साक्षात शंकर अवतार अन्नदरल्लि संशय इल्ल। अवर ओंदु करुणा कटाक्षदिंद ನಾವು ಅವಸ್ಥಾತ್ರಯ ವಿಚಾರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲಿ ಪೂರ್ವ ಪಕ್ಷಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅವನು ಏನು ಹೇಳೋದು ಅಂತಂದರೆ, ಎಲ್ಲರೂ ಈವನ್ ಈ ನವ ವೇದಾಂತಿಗಳು, ಈಗಿನ ವೇದಾಂತಿಗಳು ಅಂತ ಎಚ್ಚರಿಕೆ ಇಂಪಾರ್ಟೆನ್ಸ್ ಕೊಟ್ಟು ಚರ್ಚೆ ಪರಮಾರ್ಥನ ಕಂಡುಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಸಿಗುತ್ತಾ? ಸಿಗೋದಿಲ್ಲ. ಯಾಕೆ? ದೇವರು ನಮಗೆ ಮೂರು ಅವಸ್ಥೆಯನ್ನು ಸಮವ ಕೊಟ್ಟಿದ್ದಾನೆ. 24 ಗಂಟೆಯಲ್ಲಿ ಎಚ್ಚರ ಕನಸೋ ನಿದ್ದೆ ಇರ್ತೀವಿ, ಗೊತ್ತಿದೆ. ಮತ್ತು ಇವರು ಇನ್ನೂ ಅದನ್ನು ಒತ್ತಿ ಹೇಳ್ತಾರೆ. ಇಲ್ಲಿವರಿಗೆ ಅದೇ ಏನಾಗ್ತಾ ಇದೆ ಅಂದರೆ, ಬರೀ ಎಚ್ಚರದ ಪ್ರಪಂಚದಿಂದ ಪರಮಾತ್ಮನನ್ನು ಏನಾದರೂ ಚಿಂತನೆ ಮಾಡೋಕ್ಕೆ ಹೋದರೆ ಮನಸ್ಸು ಕೆಟಕ್ತಾನ? ಅವನು ಕರ್ಮೇಂದ್ರಿಯಗಳಿಗೆ, ಜ್ಞಾನೇಂದ್ರಿಯಗಳಿಗೆ, ಅಂತಃಕರಣ 19 ಮುಖಗಳಿಗೆ ಪರಮಾತ್ಮ ನೆಟಕ್ತಾನ? ಪರಮಾತ್ಮ ಬೇಡಪ್ಪ, ನಿಮ್ಮ ಕರ್ಮಕಾಂಡ ಉಪಾಸನಾ ಕಾಂಡ ಎಟಕೋದಿಲ್ಲ. ಮತ್ತು ಅದನ್ನು ನೀವು ಹೇಗೆ ನೋಡೋಕೆ ಹೋಗ್ತೀರಾ? ಇದೇ ಎಟಕದೇ ಇದ್ದರೆ ಲೌಕಿಕದಲ್ಲಿರೋದು ಅನಾತ್ಮದಲ್ಲಿರೋ ಕರ್ಮಕಾಂಡ ಉಪಾಸನಾ ಕಾಂಡವೇ ಈ ಮನಸ್ಸಿಗೆ ಎಟಕದೇ ಇದ್ದರೆ ಇದನ್ನು ಮೀರಿರುವಂಥದ್ದು ಅದನ್ನು ಹೇಗೆ ನೋಡ್ತೀರಪ್ಪ? ನೋಡೋಕ್ಕಾಗತ್ತಿಲ್ಲ. ಅದಕ್ಕೋಸ್ಕರ ಇವರೆಲ್ಲ ಎಚ್ಚರದ ಪ್ರಮಾತೃವನ್ನು ಹಿಡ್ಕೊಂಡು ನೋಡೋಕ್ಕೆ ಹೋಗ್ತಾ ಇದ್ದಾರೆ, ಸಿಗೋದಿಲ್ಲ. ಮತ್ತು ನಿಮ್ಮ ವೇದಾಂತ, ನಿಮ್ಮ ಒರ್ಜಿನಲ್ ವೇದಾಂತ ಏನು ಮಾಡ್ತಾ ಇದೆ? ಇವುಗಳಿಗೆ ಸಾಕ್ಷಿಯಾಗಿರೋ ನೇರದ ಅನುಭವ ಇಂಟ್ಯೂಷನ್ ಇಟ್ಕೊಂಡು ನೋಡೋಕೆ ಹೋಗುತ್ತೆ, ಅದನ್ನು ಉಂಡೆಯಾಗಿ ನೋಡುತ್ತೆ. ಇದೆ ಇಷ್ಟು ಹೇಳಿದ್ರೆ ಅದು ಕರೆಕ್ಟ್ ಅನ್ನಿಸ್ತು ನಮಗೆ. ನಮಗೆ ಗೊತ್ತಾಗಿದೆ ಇವಾಗ, ಬೇರೆಯವ್ರಿಗೆ ಅದು ಗೊತ್ತಾಗೋದಿಲ್ಲ. ಮತ್ತು ಅದರಲ್ಲಿ ಕೆಲವು ಆಕ್ಷೇಪಗಳನ್ನ ತೆಗೆದಿದ್ದ ಅವನು. ಅದು ಏನದು? ಎಚ್ಚರದ ದೃಷ್ಟಿಯನ್ನೇ ಅವರು ಇಟ್ಕೊಂಡಿದ್ದಾರಲ್ಲ, ದೋಷ ಏನು ಅಂತ ಕೆಲವು ಪಾಯಿಂಟ್ಗಳು ತೆಗೆದಿದ್ದ. ತುಂಬ ಚೆನ್ನಾಗಿತ್ತು. ಪೂರ್ವ ಪಕ್ಷಿ ಅವನು ಹೇಳಿದ್ರೆ ಎಲ್ಲ ಕರೆಕ್ಟ್ ಕರೆಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಅವನು ಹೇಳೋದೇನು ಅಂದರೆ, ಏನಪ್ಪ ಇದೆ ದೋಷ ಎಚ್ಚರದಲ್ಲಿ? ಅವನು ಕೊಡ್ತಾನೆ ರೀಸನ್ಗಳು ಹೆಂಗಿದೆ ನೋಡಿ. ನಮಗೆ ಹೌದು ಹೌದು ಅನ್ನಿಸ್ಬಿಡ್ಬೇಕು. ನಮ್ಮ ಶುದ್ಧವಾದ ವೇದಾಂತ ಬಿಟ್ಟು ಮಿಕ್ಕದವರೆಲ್ಲ ಎಚ್ಚರದಿಂದ ಪರಮಾರ್ಥ ತತ್ವವನ್ನು ನಿಶ್ಚಯ ಮಾಡೋಕ್ಕೆ ಹೋಗ್ತಾರೆ, ಸಿಗೋದಿಲ್ಲ. ಯಾಕೆ? ಉಂಡೆಯಾಗಿ ನೋಡಬೇಕು. ಅದು ಅವೆಲ್ಲ ಗೊತ್ತಾಯ್ತು ನಮಗೆ. ಈಗ ಅವನು ಹೇಳ್ತಾನೆ ಎಚ್ಚರದ ದೃಷ್ಟಿಲಿ ದೋಷ ಏನಿದೆ. ಒಂದೊಂದೇ ಕೊಡ್ತಾ ಹೋಗ್ತಾನೆ ಅವನು, ಒಂದು 3-4 ಕೊಡ್ತಾನೆ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲ ಸ್ವಾಮಿ, ಹುಟ್ಟು ಬೆಳೆದಿದ್ದೆಲ್ಲರಿ ನೀವು ಎಚ್ಚರದಲ್ಲಿ, ನಾನು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಆ ಬ್ರಹ್ಮನಿಂದ ಹಿಡಿದು ಈ ಹುಲ್ಲು ಕಡ್ಡಿವರೆಗೂ ಹುಟ್ಟಿರೋದಲ್ಲಿ ಎಚ್ಚರದಲ್ಲಿ, ಬೆಳೆಯೋದಲ್ಲಿ ಎಚ್ಚರದಲ್ಲಿ, ಸಾಯೋದಲ್ಲಿ ಎಚ್ಚರದಲ್ಲಿ. ನೀವು ಎಚ್ಚರ ಬಿಟ್ಟು ಅದೆಂಗೆ ನೀವು ಬೇರೆದು ನೋಡೋಕೆ ಹೋಗ್ತೀರಾ? ಮತ್ತು ನಿಮ್ಗೆ ಆಗೋ ಸುಖ ದುಃಖಗಳು ಎಲ್ಲಿ? ಎಚ್ಚರದಲ್ಲಿ. ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಕಂಡ್ಕೋಬೇಕೋ ಎಚ್ಚರದಲ್ಲಿ. ನಿಮ್ಗೆ ಇವಾಗ ಕನಸಿನಲ್ಲಿ ಏನೋ ಸುಖ ದುಃಖ ಬಂತು, ಅದಕ್ಕೆ ಸೊಲ್ಯೂಷನ್ ನಿಮಗೆ ಎಚ್ಚರದಿಂದ ಮಾಡಕ್ಕೆ ಬರುತ್ತಾ? ಬರೋದಿಲ್ಲ. ಹೆಂಗೆ ತಗೊಂಬರ್ತಾನೆ ನೋಡಿ. ಇನ್ನು ನಿದ್ದೆಯಲ್ಲಂತೂ ಏನೂ ಗೊತ್ತಾಗೋದಿಲ್ಲ, ಅದನ್ನು ಇಟ್ಕೊಂಡು ಏನು ಮಾಡ್ತೀರಾ? ಅವನು ಹೇಳೋದು ಅಲ್ಲಿಗೆ ಎಚ್ಚರದಲ್ಲೇ ನೋಡಬೇಕು. ಇದು ಮೊದಲನೇ. ಇನ್ನೊಂದು ಪಾಯಿಂಟು, ನಮಗೆ ಕಾಣೋ ಪ್ರಪಂಚ ಇರೋದು ಎಚ್ಚರದಲ್ಲೇ, ಅದು ಗೊತ್ತಾದ ಕಟ್ಟುಪಾಡುಗಳಿಗೆ ಒಳಪಟ್ಟಿದೆ. ಈಗ ಒಬ್ರಿಗೊಬ್ಬರು ಉಪಕಾರ ಮಾಡೋದು, ಅಪಕಾರ ಮಾಡೋದು, ಒಳ್ಳೆಯದು ಕೆಟ್ಟದ್ದು, ಈಗ ಕಳ್ಳರು, ಕೊಲೆಗಾರರು, ಹಿಂಸೆಗಾರರು, ಕಳ್ತನ ಮಾಡೋರು ಎಲ್ಲಿ? ಎಚ್ಚರದಲ್ಲಿ. ಇನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳಿದ್ದೆ ಇಲ್ಲಿ, ಅವೆಲ್ಲ ಮಾಡಬೇಡಿ ಅಂತ ಹೇಳೋದು ಎಲ್ಲಿ? ಎಚ್ಚರದಲ್ಲಿ. ಜಗತ್ತಿಗೆಲ್ಲ ಕಲ್ಯಾಣ ಆಗಲಿ ಅಂತ ಹೇಳೋ ಅಂಥ ಮಹಾತ್ಮರು ಹುಟ್ಟಿರೋದೆಲ್ಲಿ? ಎಚ್ಚರದಲ್ಲಿ. ಅವ್ರು ಬೋಧನೆ ಮಾಡೋದೆಲ್ಲಿ? ಎಚ್ಚರದಲ್ಲಿ. ಪಾಲನೆ ಮಾಡೋದೆಲ್ಲಿ? ಎಚ್ಚರದಲ್ಲಿ. ಆದ್ದರಿಂದ ಎಚ್ಚರದಲ್ಲಿ ಎಲ್ಲ ನೋಡ್ಕೋಬೇಕೆ ಬರ್ತು. ನೀವು ಹೇಳ್ದಂಗೆ ಕನಸು ನಿದ್ದೆ ಯೂಸ್ಲೆಸ್ ಅವಸ್ಥೆಗಳನ್ನ ಇಟ್ಕೋಬಾರ್ದು. ಎಷ್ಟು ಚೆನ್ನಾಗಿ ಹೇಳ್ತಾ ನೋಡಿ, ಇದು ಎರಡನೇದು. ಆದ್ದರಿಂದ ಎಚ್ಚರಕ್ಕೆ
ಹೆಚ್ಚಿನ ಬೆಲೆ ಕೊಡೋದು ನ್ಯಾಯವಾಗಿದೆ. ಇನ್ನು ಮೂರನೇವರು, ಅದು ಬಿಟ್ಬಿಡಿ ಸ್ವಾಮಿ, ನೀವು ಹೇಳುವಂಥ ಧರ್ಮ ಅಧರ್ಮ ಜನ್ಮಾಂತರ ಲೋಕಾಂತರ ಕರ್ಮಕಾಂಡ ಉಪಾಸನೆ ಎಲ್ಲಿದೆ ಸ್ವಾಮಿ? ಎಚ್ಚರದಲ್ಲಿದೆ. ಈಗ ಅದನ್ನು ಶಾಸ್ತ್ರದಲ್ಲಿ ಕರ್ಮಕಾಂಡ ಹೇಳಬೇಕಾದ್ರೆ ಎಲ್ಲಿ ಹೇಳಬೇಕು? ಯಾವನಾದರೂ ಹೇಳಬೇಕಾದ್ರೆ, ಕೇಳಬೇಕಾದ್ರೆ, ಮಾಡಬೇಕಾದ್ರೆ ಎಚ್ಚರದಲ್ಲಿ. ಆದ್ದರಿಂದ ಗುರು ಆಗಲಿ ಎಲ್ಲರೂ ಅಲ್ಲೇ ಇರೋದು, ಅದು ಬಿಟ್ಬಿಡಿ. ಹೋಗಲಿ, ನಿಮ್ಮದೇನೋ ಮೋಕ್ಷ ಅಂತ ಹೇಳ್ತಿರಲ್ಲ ಸ್ವಾಮಿ, ಮುಮುಕ್ಷುಗಳು ಎಲ್ಲಿ ಮಾಡ್ತೀರ ಸ್ವಾಮಿ? ಎಚ್ಚರದಲ್ಲಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಅವನು, ಅವನ ಪ್ರಶ್ನೆಗಳಿವು ಇಷ್ಟಿದೆ. ಆದ್ದರಿಂದ ನಿಮ್ಮ ಲೌಕಿಕ ವೈದಿಕ ಪಾರಮಾರ್ಥಿಕ ಎಲ್ಲ ಎಚ್ಚರದಲ್ಲಿ ನಡೀತಾ ಇದೆ. ಲೌಕಿಕ ಇವಾಗ ನಾವು ಮಾಡೋದು, ವೈದಿಕ ಸತ್ತ ಮೇಲೆ ಹೋಗುವಂಥ ಸ್ವರ್ಗ ನರ್ಕ ಧರ್ಮ ಪಾಪ ಪುಣ್ಯ ಜನ್ಮಾಂತರ ಲೋಕಾಂತರ ಪುನರ್ಜನ್ಮಗಳು ಎಲ್ಲ ಎಚ್ಚರದಲ್ಲೇ. ಆದ್ದರಿಂದ ಎಚ್ಚರದ ದೃಷ್ಟಿಯು ಇನ್ನು ಪಾರಮಾರ್ಥಿಕ ಮೋಕ್ಷ ಗೀಕ್ಷ ಹೇಳ್ತಿರಲ್ಲ, ಎಲ್ಲಿ ನಿಮಗೆ ಹೇಳೋ ಅಂಥ ಗುರು ಎಲ್ಲಿರ್ತಾರೆ? ಶಂಕರಾಚಾರ್ಯರ ಎಚ್ಚರದಲ್ಲಿ, ಕೇಳೋ ಅಂಥ ನಾವು ಎಚ್ಚರದಲ್ಲಿ, ವೇದಗಳೆಲ್ಲಿದೆ ಎಚ್ಚರದಲ್ಲಿ? ಕನಸಿನಲ್ಲಿ ನೀವೇನೋ ವೇದ ಅಧ್ಯಯನ ಮಾಡೋಕ್ಕಾಗುತ್ತಾ? ಹೆಂಗೆ ತೊಗೊಂಬರ್ತಾನೆ ಅವನು, ನಮಗೆ ಕರೆಕ್ಟ್ ಅನ್ನಿಸ್ಬಿಡ್ಬೇಕು. ಎಚ್ಚರದ ದೃಷ್ಟಿಯು ಅತ್ಯಂತ ಅವಶ್ಯ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಹೋಗಲಿ, ಇದು ಹಾಗಿರಲಿಯಪ್ಪ, ನೀವು ಏನೋ ಶುದ್ಧವಾದ ವೇದಾಂತ ಶಂಕರರ ವೇದಾಂತ ಅಂತ ಜಂಬ ಕೊಚ್ಚಿಕೊಂಡು ಅವಸ್ಥಾತ್ರೆ ವಿಚಾರ ಹೇಳ್ತೀರಲ್ವಾ? ಎಚ್ಚರ ಕನಸು ನಿದ್ದೆ ಅಂತ ಎಲ್ಲಿ ಹೇಳ್ತೀರ ಸ್ವಾಮಿ? ಎಚ್ಚರದಲ್ಲೇ ಹೇಳಬೇಕು. ಹೆಂಗೆ ಪಾಯಿಂಟ್ ಕೊಡ್ತಾನೆ ನೋಡ್ರಿ ನಮಗೆ, ಹೌದು ಹೌದು ಅವ್ರದ್ದೇ ಕರೆಕ್ಟು, ನಮ್ಮದೇ ತಪ್ಪೇನೋ ಅನ್ನಿಸ್ಬಿಡ್ಬೇಕು. ಪೂರ್ವ ಪಕ್ಷಿ ಹಂಗಿರುತ್ತೆ ಯಾವತ್ತೋ. ಕೊನೆಗೆ ನೀವು ತತ್ವ ಡಿಸೈಡ್ ಎಲ್ಲಿ ಮಾಡ್ತೀರಾ, ಸಾಧನೆ ಎಲ್ಲಿ ಮಾಡ್ತೀರಾ? ಎಲ್ಲ ಎಚ್ಚರದಲ್ಲೇ. ಹೀಗೆ ಯಾವ ಬಗೆಯಿಂದ ನೋಡಿದ್ರೂ ಎಚ್ಚರದ ದೃಷ್ಟಿಯು ನಿರ್ದುಷ್ಟವಾಗಿದೆ, ಪ್ರಯೋಜನವಾಗಿದೆ, ಅಪರಿಹಾರ್ಯ ಅಂತ ಒಪ್ಪಬೇಕಾಗತ್ತೆ. ಆದ್ದರಿಂದ ಎಚ್ಚರದ ದೃಷ್ಟಿಯಲ್ಲಿ ದೋಷವೆಂಬುದಿದೆ ಅಂತ ಹೇಳೋದು ನೀವು ಜನಗಳ ಕಣ್ಣಿಗೆ ಮಣ್ಣೆರ್ಚಿ ಅವಸ್ಥಾತ್ರ ವಿಚಾರದಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನೀವು ಅಂತ ಅವನು ನಮಗೆ ಹೇಳ್ತಾ ಇದ್ದಾನೆ. ಅವನು ಅಲ್ಲಿಗೇನಾಯಿತು, ಯಾವುದೇ ಶಾಸ್ತ್ರ ತಗೊಳ್ಳಿ, ಅದು ಭೂಗೋಳವಾಗಲಿ, ಖಗೋಳಶಾಸ್ತ್ರವಾಗಲಿ, ಸೈನ್ಸ್ ಆಗಲಿ, ವೆಟರ್ನರಿ ಆಗಲಿ, ಸಸ್ಯಶಾಸ್ತ್ರ ಆ ಶಾಸ್ತ್ರ ಈ ಶಾಸ್ತ್ರ ನೀತಿಶಾಸ್ತ್ರ ಆಧ್ಯಾತ್ಮಶಾಸ್ತ್ರ ಎಲ್ಲವೂ ಎಚ್ಚರದಲ್ಲೇ ಇರೋದು. ಸಾರಾಂಶ ಹೇಳ್ತಾರೆ, ಇದು ಇಂಪಾರ್ಟೆಂಟು. ಎಚ್ಚರದ ದೃಷ್ಟಿಯನ್ನು ಬಿಟ್ಟು ಅವಸ್ಥಾತ್ರೆಯ ದೃಷ್ಟಿ ಎಂಬ ಬೇರೊಂದು ದೃಷ್ಟಿಯಿಂದ ವಿಚಾರ ಮಾಡುತ್ತೆಂಬುದು ಕೆಲವು ಹೊಸ ವಾದಿಗಳು ಹಾಕಿಕೊಟ್ಟಿರ ಕಣ್ಣು ಕಟ್ಟಿನ ಇದು ಮಾಟ ಅಂತ ಅವ್ರು ನಮ್ಮ ಮೇಲೆ ಹಾಕ್ಬಿಡ್ತಾನೆ ಅವನು. ಆದ್ದರಿಂದ ಇದು ಸುಮ್ಮನೆ ಇವರು ಹಾಕ್ಕೊಂಡು ಅವಸ್ಥಾತ್ರೆಯ ಮೂರು ಅವಸ್ಥೆಗಳನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸರಿಯಲ್ಲ ಸ್ವಾಮಿ ಅಂತ ಅವನು ಪ್ರೂವ್ ಮಾಡಿಬಿಡ್ತಾನೆ ಅವನು. ಸರಿ, ಜಡ್ಜ್ ಎಲ್ಲ ಕೇಳ್ಕೊತಾರೆ ಇದನ್ನೆಲ್ಲ ಹಾಗೆ. ಆದ್ದರಿಂದ ಯಾವ ವಾದಿಗಳು ಎಚ್ಚರದ ದೃಷ್ಟಿಯನ್ನು ಕೈ ಬಿಡುವ ಹಾಗೇ ಇಲ್ಲವಾಗಿರೋದ್ರಿಂದ ಅವಸ್ಥಾತ್ರೆಯ ಪ್ರಕ್ರಿಯೆ ಎಂಬುದು ಒಂದು ಅಸಾಧಾರಣ ಪ್ರಕ್ರಿಯೆ ಅಂತ ಇವರೇನೋ ಜಂಬ ಕೊಚ್ಕೊತಾರಲ್ವಾ, ಅದೇನಂತ ಅದೇನಿಲ್ಲ ಸ್ವಾಮಿ ಅಂತ ಅವನು ಪ್ರೂವ್ ಮಾಡಿಬಿಡ್ತಾನೆ ನೋಡಿ. ಆಮೇಲೆ ಎಚ್ಚರದ ದೃಷ್ಟಿಯ ಪರವಾಗಿ ಹೇಳಬೇಕಾದ್ದನ್ನೆಲ್ಲ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ. ಎಚ್ಚರದ ದೃಷ್ಟಿಯೇ ಕರೆಕ್ಟ್ ಅಂತ. ಅವಸ್ಥಾತ್ರೆ ಮಾರ್ಗದಲ್ಲಿ ಹೆಜ್ಜೆ ಇಡದೆ ವಿಚಾರ ಮಾಡುವ ಲೌಕಿಕರೇ ಆಗಲಿ ಶಾಸ್ತ್ರಜ್ಞರಾಗಲಿ ಎಚ್ಚರದ ದೃಷ್ಟಿಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಿರುವುದರಿಂದಲೂ ಆ ದೃಷ್ಟಿಯೇ ತತ್ವ ನಿರ್ಧರಣಕ್ಕೆ ಬಲವಾದ ಅಡ್ಡಿಯಾಗಿರುವುದರಿಂದಲೂ ನೋಡಿ, ಇವರಿಷ್ಟೆಲ್ಲ ಪಾಯಿಂಟ್ ಹೇಳಿದ್ರು, ನಾವು ಆತ್ಮತತ್ವವನ್ನು ಚಿಂತನೆ ಮಾಡೋದಕ್ಕೆ ನಮಗೆ ಎಚ್ಚರದ ದೃಷ್ಟಿಯೇ ಅಡಚಣೆಯಾಗಿರುತ್ತೆ. ಅದಿನ್ನೊಂದು, ಅದಂತೂ ಇದ್ದೇ ಇದೆ. ಈಗ ಅಷ್ಟೆಲ್ಲ ಬೇಡ, ನಾವು ಚಿಂತನೆ ಮಾಡಿದ್ದೀವಿ, ಇವಾಗ ಎಲ್ರಿಗೂ ನಮ್ಮ ಪರಮಾರ್ಥ ಸ್ವರೂಪನ ಗುರ್ಸಕ್ಕೆ ಬರುತ್ತೆ. ತತ್ವದಲ್ಲಿ ನಿಲ್ಲದೆ ಇದ್ದರೆ ಹೋಗಲಿ, ಫಸ್ಟ್ ಆ ತತ್ವ ಇದೆ ಅಂತ ಸ್ವರ್ಗ ನರ್ಕ ಥರ ಅಲ್ಲ ನಂಬ್ಕೋಬೇಕಾಗಿಲ್ಲ. ಎಲ್ರಿಗೂ ಗೊತ್ತಾಯ್ತೋ ಇಲ್ವೋ, ಮತ್ತಿನ್ನೇನು ಬೇಕು? ಯಾತ್ರಿಂದ ಗೊತ್ತಾಯಿತು, ಬರೀ ಎಚ್ಚರದಿಂದ ಗೊತ್ತಾಯ್ತಾ? ಇಲ್ಲ.
ಎಚ್ಚರ, ಕನಸು, ನಿದ್ದೆ ಮೂರನ್ನು ನೋಡಿಕೊಳ್ಳಿ. ಇಷ್ಟು ಸುಲಭವಾಗಿದೆ. ಬರೀ ಎಚ್ಚರದಿಂದ ನೋಡಿದರೆ ಗೊತ್ತಾಗುತ್ತಾ? ಈಗಲೂ ಎಷ್ಟೊಂದು ಜನ ವೇದಾಂತಿಗಳು ಎಚ್ಚರದ ದೃಷ್ಟಿಗೆ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾರೆ, ಗೊತ್ತಿರಲ್ಲ. ನಮ್ಮ ಕ್ಲಾಸ್ನಲ್ಲಿ ಇವಾಗ ಬಂದಿರೋರಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತಾಗಿದೆ. ಇಲ್ಲಿವರೆಗೂ ಕೇಳ್ತಾ ಇದ್ದರು, ಅವರು ಅದನ್ನು ಇಮ್ಯಾಜಿನ್ ಮಾಡ್ಕೋಬೇಕು. ನಮ್ಮ ನಿಜವಾದ ಆತ್ಮಸ್ವರೂಪವನ್ನು ಸ್ವರ್ಗ ನರ್ಕದ ಥರ ಇಮ್ಯಾಜಿನ್ ಮಾಡ್ಕೋಬೇಕು. ಆದರೆ ಇವಾಗ ನಾವಿಲ್ಲಿ ಎಚ್ಚರ, ಕನಸು, ನಿದ್ದೆ ಮೂರನ್ನು ನೋಡೋ ಈ ಒಂದು ಸುಲಭವಾದ ಮಾರ್ಗದಿಂದ ಆತ್ಮತತ್ವವನ್ನು ಡಿಸೈಡ್ ಮಾಡಿಬಿಟ್ವಿ. ನಾವೇನು ಸಾಧನೆ ಮಾಡಬಾ? ಇಲ್ಲ. ಆದ್ದರಿಂದ ಮೂರು ಅವಸ್ಥೆಗಳನ್ನ ಚಿಂತನೆ ಮಾಡೋದರಿಂದ ಇದೆ. ಆದರೆ ಮೂರನ್ನು ಸಮವಾಗಿ ನೋಡಬೇಕು. ನಮಗೆ ಎಚ್ಚರ, ಕನಸು, ನಿದ್ದೆ ದೇವರು ಈಕ್ವಲಾಗಿ ಕೊಟ್ಟಿದ್ದಾನೆ. ನಾವು ಒಂದನ್ನು ಮಾತ್ರ ಇಟ್ಕೊಂಡು ನೋಡಕ್ಕೆ ಹೋದರೆ ತತ್ವ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಇದು ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಈಗ ಇವರು ಯಾರು ಏನು ಬೇಕಾದರೂ ಹೇಳಲಿ, ಬಟ್ ಆ ಪಾಯಿಂಟ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿಗೆ ಇದೇನೋ ಸರಿಯೇ, ಏಕೆಂದರೆ ತತ್ವವನ್ನು ತಿಳಿಯದೇ ಇರುವುದು ಮುದು. ನಾವು ಹಂಗೆ ಹೇಳೋದು, ಮೋಕ್ಷ ಆಗಿಲ್ಲ ಎಚ್ಚರದಲ್ಲೇ, ಗುರುಗಳು ಬರೋದು ಎಚ್ಚರದಲ್ಲೇ. ನಾವು ಇದಕ್ಕಿಂತ ಹಿಂದೆ ಒಂದು ವಿಚಾರ ಮಾಡಿದ್ವಿ, ಈಗ ನನಗೆ ಮೋಕ್ಷ ಆಗಿಲ್ಲ, ಅಂತಃಕರಣದಲ್ಲಿ ಅಪ್ರತ್ಯೇ ಇದೆ, ನಾನು ಸಾಧನೆ ಮಾಡ್ತೀನಿ, ಆತ್ಮತತ್ವವನ್ನು ಕಂಡುಕೊಂತೀನಿ. ರಮಣ ಮಹರ್ಷಿಗಳು, ರಾಮಕೃಷ್ಣ ಪರಮಹಂಸರು ಅಂಥವರು, ಅವರಿಗೆ ಆತ್ಮಪ್ರತ್ಯಯ ಬಂತು ಅಂತ ಇಟ್ಕೊಳ್ಳಿ. ಎಲ್ಲಿ ಬರುತ್ತದು? ಅಂತಃಕರಣದಲ್ಲಿ. ಅಂತಃಕರಣ ಎಲ್ಲಿಗೆ ಸಂಬಂಧಪಟ್ಟಿರುತ್ತೆ? ಮೈಂಡ್. ಅಂತಃಕರಣ ಅಂದರೆ ಮೈಂಡ್. ಎಲ್ಲಿರುತ್ತದೋ ಎಚ್ಚರದಲ್ಲೇ ಇರುತ್ತೆ. ಅದೇನದು? ಅನಾತ್ಮ, ನಿಜವಾಗ್ಲೂ ಇಲ್ಲದೇ ಇರೋದು. ಅಲ್ಲೇ ತೋರ್ಕೋಬೇಕು, ಬೇರೆ ದಾರಿ ಇಲ್ಲ ಹಾಗೆ. ಆದರೆ ಇವೆಲ್ಲ ಅವಿದ್ಯೆಯಲ್ಲೇ ಇದೆ. ನನಗಿವಾಗ ಮೋಕ್ಷ ಆಗಿಲ್ಲ ಅನ್ನೋ ಅವಿದ್ಯೆಯೂ ಅವಿದ್ಯೆಯಲ್ಲಿದೆ. ಮತ್ತು ನನಗೆ ಮೋಕ್ಷ ಆಯಿತು ಅಂತ ಹೇಳೋದು ಅವಿದ್ಯೆಯಲ್ಲಿದೆ ಅಂತ ಹೇಳಿದ್ವಿ. ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಹಿಂದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ. ಪಿಕ್ಚರ್ನಲ್ಲಿ ಒಬ್ಬ ಕಳ್ಳ ಓಡೋಗ್ತಾ ಇರ್ತಾನೆ ತಪ್ಪಿಸ್ಕೊಂಡು, ಅವನು ಯಾವುದೋ ರೂಮ್ಗೆ ಹೋಗಿಬಿಡ್ತಾನೆ. ಹಿಂದೆ ಸಬ್ ಇನ್ಸ್ಪೆಕ್ಟರ್ ಓಡೋಗ್ತಾನೆ ಅವನು ಇಟ್ಕೊಳ್ಳೋಕ್ಕೆ. ಕಳ್ಳ ಹೋಗಿದ್ದು ಕತ್ತಲೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಹೋಗಿ ಆ ರೂಮ್ನಲ್ಲಿ ಲೈಟ್ ಹಾಕ್ತಾನೆ. ಈಗ ಆ ಬೆಳಕು, ಕತ್ತಲೆ ಬೆಳಕು ಎಲ್ಲಿದೆ? ಥಿಯೇಟರ್ ಅನ್ನೋ ಕತ್ತಲೆ ಒಳಗಡೆನೆ ಇದೆ ಅಂತ ನಾವು ನೋಡಿದ್ವಿ. ಕರೆಕ್ಟಾಗಿದೆ, ನಾವೇನು ಸರಿಯಾಗಿ ಹೇಳ್ತಾ ಇದ್ದೀವಿ. ಆದ್ದರಿಂದ ನಾನು ಮುಕ್ತನಾಗಿಲ್ಲ, ಮುಕ್ತನ ಆಗ್ತೀನಿ ಅನ್ನೋದು ಕೂಡ ಈ ಅವಿದ್ಯೆ ದೆಸೆಯಲ್ಲಿಯೇ ಇದೆ, ಎಚ್ಚರದಲ್ಲಿಯೇ ಇದೆ. ಆದರೂ ಅನುಭವದ ದೃಷ್ಟಿಯಿಂದ ನಾವು ಆ ತತ್ವದಲ್ಲಿ ನಿಂತಿರ್ತೀವಿ. ಇದು ಅದನ್ನೇ ಹೇಳೋದು, ಇದೇನೋ ಸರಿಯೇ. ಏಕೆಂದರೆ ತತ್ವವನ್ನು ತಿಳಿಯದಿರುವುದೆಂಬುದು ಎಚ್ಚರದಲ್ಲಿಯೇ, ಅದನ್ನು ತಿಳಿದುಕೊಳ್ಬೇಕಾದ್ದು ಎಚ್ಚರದಲ್ಲಿಯೇ ಎಂಬುದು ಒಪ್ಪತಕ್ಕದ್ದಾಗಿದೆ. ಆದರ ವಿವರವನ್ನು ಯಾವ ದೃಷ್ಟಿಯಿಂದ ಮಾಡಬೇಕು? ನಾವು ಎಚ್ಚರಕ್ಕೆ ಮಾತ್ರ ಕಟ್ಟು ಬಿದ್ದರೆಂಬ ದೃಷ್ಟಿಯಿಂದ ಮಾಡಬೇಕೇನೋ? ಬೇಕಾಗಿಲ್ಲ. ಯಾಕೆ? ನಾವೇನು ಎಚ್ಚರಕ್ಕೆ ಮಳೆ ಹೊಡ್ಕೊಂಡು ಕೂತಿರ್ತೀವ? ಕನಸು ಬಂದರೆ ಕನಸ್ಗೆ ಹೋಗ್ಬೇಕು, ನಿದ್ದೆ ಬಂದರೆ ನಿದ್ದೆಗೆ ಹೋಗಬೇಕು. ಎಚ್ಚರಕ್ಕೆ ಹೊರಚಾಗಿರುವೆಂಬ ದೃಷ್ಟಿ ಇದೆಯೋ ಇಲ್ವೋ ನಮಗೆ? ಎಚ್ಚರವನ್ನೂ ಬಿಟ್ಟು ಅವಸ್ಥೆಯನ್ನು ಉಂಡೆಯಾಗಿ ನೋಡುವಂಥ ಅನುಭವದ ದೃಷ್ಟಿ ನಮಗಿದೆ, ಅದನ್ನು ನಾವು ತೋರಿಸ್ತೀವಿ ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅನುಭವಕ್ಕೆ ಹೊಂದಿಸಿ ನೋಡಿದ್ರೆ ನಾವು ಎಚ್ಚರಕ್ಕಾಗಲಿ, ಇನ್ನೊಂದು ನಮಗೆ ಎಚ್ಚರವಾಗಿರುವುದು ನಿಜ, ಆದರೆ ಅದರಂತೆ ನಮಗೆ ಕನಸಾಗೋದು ನಿಜ, ನಿದ್ರೆ ಬರೋದು ನಿಜ. ಆದ್ದರಿಂದ ಅನುಭವಕ್ಕೆ ಹೊಂದಿಸಿ ನೋಡಿದರೆ ನಾವು ಎಚ್ಚರಕ್ಕಾಗಲಿ, ಕನಸ್ಗಾಗಲಿ, ನಿದ್ರೆಗಾಗಲಿ ಕಟ್ಟು ಬಿದ್ದಿಲ್ಲ. ಅದಕ್ಕೆ ಮಳೆ ಹೊಡ್ಕೊಂಡು ಊಟ ಹೊಡ್ಕೊಂಡು ಕೂತಿಲ್ಲ. ಈಗ ನನಗೆ ಎಚ್ಚರ ಇದೆ, ಮಲಗಿದ್ರೆ ನಿದ್ದೆಗೆ ಹೋಗ್ಬಿಡ್ತೀನಪ್ಪ. ಏನು ಎಚ್ಚರಕ್ಕೆ ಏನು ಕಟ್ಟು ಬಿದ್ದಿದ್ದೀನಾ? ಏನಿಲ್ಲ, ನಿದ್ದೆಗೆ ಹೋಗ್ತೀನಿ. ಆದರೆ ಎಚ್ಚರದಲ್ಲಿರೋ ವಸ್ತುಗಳು ನಿದ್ದೆಗೆ ಬರಲ್ಲ ಅದು ಒಪ್ಕೊಂತೀವಿ, ಕನಸಿಗೆ ಬರಲ್ಲ ಅದು ಒಪ್ಕೊಂತೀವಿ. ಆದರೆ ನನಗೆ ಎಚ್ಚರ ಅವಸ್ಥೆ ಒಂದೇ ಇಲ್ಲ, ಕನಸು ಬರುತ್ತೆ, ನಿದ್ರೆ ಬರುತ್ತೆ. ಆದ್ದರಿಂದ ಎಚ್ಚರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನೋ ಅವಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು
ಚಿಂತನೆ ಮಾಡಬೇಕು ಅಂತ ಅಷ್ಟೆ. ಇಲ್ಲಿ ಇಷ್ಟೊಂದು ಸೀರಿಯಸ್ ಆಗಿ ನೀವೇನು ಚಿಂತನೆ ಮಾಡಬೇಕಾಗಿಲ್ಲ, ನಾವು ತತ್ವವನ್ನು ಕಂಡುಕೊಂಡ್ಬಿಟ್ಟಿದ್ದೀವಿ. ಆದರೂ ಯಾರಾದರೂ ಪ್ರಶ್ನೆ ಕೇಳಿದ್ರೆ ತುಸು ಪಿಸುಕ್ ಅಂತ ಅನ್ನ ಅಲ್ಲಾಡೋಂಗಿರೋಲ್ಲ, ಅದು ವೇದಾಂತದ ಶಾಸ್ತ್ರದ ಹೆಚ್ಚುಗಾರಿಕೆ. ಇವತ್ತೇನೋ ನಮಗೆ ಕನ್ವಿನ್ಸ್ ಆಗಿಬಿಟ್ಟಿದೆ, ನಾಳೆ ಬಂದು ಯಾರೋ ಪ್ರಶ್ನೆ ಕೇಳ್ತಾನೆ ಅವನು ಉತ್ತರ ಕೊಡೋಂಗಿರಬೇಕು, ಯಾರೋ ಟೀಚರ್ ಆದವನು. ನಮಗೇನು ತೊಂದರೆ ಇಲ್ಲ, ನಮ್ಮಷ್ಟು ನಾವು ನಮ್ಗೆ ಅರ್ಥ ಆಗಿ ತತ್ವದಲ್ಲಿ ನಿಂತು ಬಿಟ್ಟರೆ ಬೇಕಾದಷ್ಟು ಆಯಿತು, ನಮಗೆ ಕನ್ವಿನ್ಸ್ ಆದರೆ ಸಾಕು. ಆಗಿದೆ, ಮತ್ತು ಆ ತತ್ವವನ್ನು ನಾವು ಕಂಡುಕೊಂಡು ಇದ್ದೀವಿ, ಮುಕ್ತರಾಗಿಲ್ಲ, ಅದು ಬೇರೆ. ನಮ್ಮ ನಿಜವಾದ ಸ್ವರೂಪ ಆನಂದ ಸ್ವರೂಪ ಅಂತ ನಾವು ಕಂಡುಕೊಂಡ್ಬಿಟ್ಟಿದ್ದೀವಿ. ಯಾವುದರಿಂದ? ಬರೀ ಎಚ್ಚರದ ಅವಸ್ಥೆಯಿಂದ ಮಾತ್ರ ಅಲ್ಲ, ಮೂರನ್ನು ವಿಚಾರ ಮಾಡಿರೋದ್ರಿಂದ. ಆದ್ದರಿಂದ ಅನುಭವಕ್ಕೆ ಹೊಂದಿಸಿ ನೋಡಿದರೆ ನಾವು ಎಚ್ಚರಕ್ಕಾಗಲಿ ಕನಸಕ್ಕಾಗಲಿ ನಿದ್ರೆಗಾಗಲಿ ಕಟ್ಟು ಬಿದ್ದಿಲ್ಲ. ಇಷ್ಟಂತೂ ಹಿಂದೆ ಆಗಿತ್ತು, ಇವಾಗ ಮುಂದಕ್ಕೆ ಹೋಗಬೇಕಾಗಿದೆ. ನಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ಅರ್ಥ ಆಗದೆ ಇದ್ದರೆ ಪ್ರಶ್ನೆ ಕೇಳಿ. ಇವನ್ನೆಲ್ಲ ನಾವು ಮತ್ತೆ ಸ್ಟಡಿ ಗ್ರೂಪ್ ಥರ ಮಾಡೋಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಇದು ಚೆನ್ನಾಗಿ ಸಿಂಪಲ್ಲಾಗಿದೆ, ಅರ್ಥ ಆಗ್ತಾ ಇದೆ. ಅರ್ಥ ಆಗದೇ ಇದ್ದವರು ಕೇಳಿ. ಸೊ ಮನಮು ಎಚ್ಚರ ಕನಸು ನಿದ್ರೆ ನಿಂಕ ಮನ ನಿಜಮೈನ ಸ್ವರೂಪವನ್ನೇ ಗುರ್ತಿಂಚಿನಾಮು. ದಾನ ವಿಚಾರವೇ ಇಪ್ಪುಡಿ ಕಡೆ ಮಾತಾಡ್ತಾ ಉಂಡಿದೆ. ಇಪ್ಪುಡು ನೇನು ಚೇಸ್ತಾ ಉಂಡಿದೆ ಪರಮಾರ್ಥ ಚಿಂತಾಮಣಿ ಲೋಪ್ನ 33 దాంట్లోపన ఎనకి ఇక్కడి వరకు నిలిచిపెట్టింటమే ముందరకు పోతాము. ఆద్దరింద ఒందర అభిమానవన్ను నావు మొదలే హచ్చికొండు విచారకే హొరట్రే తత్వవు తాను ఇరువంతే హేగె తిరుదు బరుతే బరుదిల్ల. నావు ఒందకే బెల కొట్టుకొండు హోగబారదు యావత్తు. నావు నిష్పక్షపాతదింద నోడతా హోగబేకు. తత్వ నమ్మ అప్పుంద అల్ల, ననకు బేకాదంగ మాడ్కొడోదిక్కె. ತತ್ವ ಹೇಗಿರುತ್ತೋ ಹಾಗೆ ನೋಡಬೇಕು, ಹಗ್ಗ ಹೇಗಿದೆಯೋ ಹಾಗೆ ನೋಡ್ಕೋಬೇಕು. ನನಗೆ ಬೇಕಾದಂಗೆ ಮಾಡ್ಕೊಂಬಿಟ್ರೆ ಒಬ್ಬ ಹಾವು ಅಂತಾನೆ, ಇನ್ನೊಬ್ಬ ನೀರಿನ ಕೋಡಿ ಅಂತಾನೆ, ಇನ್ನೊಬ್ಬ ನೆಲದ ಬೀರ್ಕು ಅನ್ಕೋತಾನೆ, ಇನ್ನೊಬ್ಬ ಇನ್ನೇನೋ ಅನ್ಕೊತಾನೆ. ತತ್ವ ಹಂಗಲ್ಲ, ಅದು ಹೇಗಿರುತ್ತೋ ಹಾಗಿರುತ್ತೆ. ಅದಕ್ಕೆ ಅದು ವಸ್ತು ಹೇಗಿರುತ್ತೋ ಹಾಗೆ ಜ್ಞಾನ ಮಾಡ್ಕೋಬೇಕು. ಹಾಗೆ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟು. ಗಡ ನಿದ್ರೆಯಲ್ಲಿ ಹೇಗಿರ್ತೀವಿ ನಾವು? ನಾವು ಅಂದ್ಕೊಂಡಿದ್ದೀವಿ ಎಚ್ಚರದಲ್ಲಿರೋದೇ ಸತ್ಯ ಅಂತ. ಅಲ್ಲ, ಇದೇ ಸತ್ಯವಾಗಿದ್ದಿದ್ರೆ ನಾನು ಕನಸ್ಕೋದ್ರೆ ಯಾಕೆ ಶರೀರ ಬರಲಿಲ್ಲ? ಅಲ್ಲಿ ಬೇರೆ ಶರೀರ, ಅದರಿಂದ ಅದು ಅಲ್ಲ ನಾನು, ಇದು ಅಲ್ಲ, ಮತ್ತೆ ನಾನೇನು ಪಿಶಾಚಿನ? ಘಡ ನಿದ್ರೆಯಲ್ಲಿ ನಿಜವಾದ ಸ್ವರೂಪದಲ್ಲಿದ್ದೀನಿ, ಆನಂದ ಸ್ವರೂಪ. ಶರೀರ ಇಲ್ಲದೆ ಇರುವಂಥ ಅನುಭವ, ಮನಸ್ಸಿಲ್ಲ, 19 ಮುಖಗಳು, ಯಾವುದೂ ಇಲ್ಲದೆ ಇದ್ದದ್ದು ಅನುಭವ ಇದೆ. ಮತ್ತು ಅದನ್ನು ತಿಳ್ಕೊಳ್ಳೋದ್ರಿಂದ ಲಾಭ ಏನು? ಆನಂದ ಯಾರಿಗೆ ಬೇಡ? ಅಷ್ಟಾಯಿತು, ಆಯಿತು. ನಮಗೆ ಆಗುವ ಸುಖ ದುಃಖಗಳು, ಉಪಕಾರ ಅಪಕಾರಗಳು, ಎಚ್ಚರದಲ್ಲೇ ನಾವು ಬೆಲೆಯನ್ನು ಕೊಡುತ್ತೇವೆ ಎಂಬುದು ನಿಜ. ಆದರೆ ಇದರಿಂದ ತತ್ವಕ್ಕೇನು ಬಂತು? ನಿಜ, ಸುಖ ದುಃಖ ಶೋಕ ಮೋಹ ಇವೆಲ್ಲ ಎಚ್ಚರದಲ್ಲೇ, ಅದರಿಂದ ನಮಗೆ ತತ್ವಕ್ಕೇನು ಬೆಲೆ ಕೊಟ್ಟಂಗಾಯಿತು. ನಮಗೆ ಬೇಕಾದ್ದು ಯಾವುದೋ ಅದೇ ತತ್ವವೆಂದು ನಾವು ನಿರ್ಣಯಿಸಿಕೊಳ್ಳುವ ಹಾಗಿದ್ದರೆ ಎಚ್ಚರದ ದೃಷ್ಟಿಯಿಂದ ವಿಚಾರಿಸಿದ್ದೇ ತತ್ವವೆಂದು ಆದರೂ ಆಗಬಹುದಾಗಿತ್ತು. ನಾವು ನಾವೇ ಡಿಸೈಡ್ ಮಾಡಿಬಿಡದೆ ಆಗ್ಬಿಟ್ರೆ ಆಗ್ತಾ ಇತ್ತದು, ಎಚ್ಚರದ ಒಂದೇ ಸಾಕ್ರಿ ಅಂತ. ಈಗ ಹಂಗೆ ಮಾಡಿದ್ರಪ್ಪ ಏನಾಯಿತು? 5 ದರ್ಶನಕಾರರು ಒಬ್ಬೊಬ್ಬರು ಒಂದೊಂದು ತತ್ವ ಹೇಳ್ತಾರಪ್ಪ, ಹಿಡೀರಿ ಇವತ್ತು ಯಾವ್ದು ಹಿಡಿತೀರಾ, ಯಾವ್ದು ಸರಿ ತತ್ವ? ವೆಸ್ಟರ್ನ್ ಫಿಲಾಸಫರ್ಸ್ ಅವರು ಇನ್ನೊಂದು ಥರ ಹೇಳ್ತಾರೆ, ಅವ್ರದ್ದು ಸರಿ ಇಲ್ಲ. ಇನ್ನು ಸೈಂಟಿಸ್ಟ್ಗಳು ಅವ್ರದ್ದು ಸರಿ ಇಲ್ಲ. ಯಾಕೆ? ಎಚ್ಚರ ಒಂದೇ ಹಿಡ್ಕೊಂಡ್ರು, ಎಲ್ಲಿ ಸಿಗುತ್ತೆ? ಸಿಗೋದಿಲ್ಲ. ಅವ್ರು ಹೇಳೋದು ಇದೇನಾಗುತ್ತೆ ಗೊತ್ತಾ? ಓಟ್ ಹಾಕೋದಲ್ಲ, ಅಥವಾ ನಾವು ನಾವೇ ಡಿಸೈಡ್ ಮಾಡೋದಲ್ಲ. ತತ್ವ ಹೇಗಿದ್ರೆ ಹಾಗೆ ನಾನು ತಿಳ್ಕೋಬೇಕೇ ಹೊರತು ನನಗೆ ಬೇಕಾದಂಗೆ ತತ್ವನ ತೀರ್ಚ್ಕೊಳಕ್ಕೆ ಬರಲ್ಲ. ಈ ದರ್ಶನಕಾರರೆಲ್ಲ ಹಾಗೆ ಮಾಡಿದ್ದಕ್ಕೆ ಅವ್ರಿಗೆ ಸಿಗಲಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಓಟ್ ಹಾಕ್ಬಿಡೋದು ಎಲೆಕ್ಷನ್,
ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೋ ಅದೇ ತತ್ವ. ಹೇಗೆ? ಒಂದು ಟೈಫಾಯ್ಡ್ ವಾರ್ಡ್, ಟೈಫಾಯ್ಡ್ ಪೇಷಂಟ್ ಇದ್ದಿದ್ದು ವಾರ್ಡ್, ಅಲ್ಲಿ ಡಾಕ್ಟರ್ ಬಂದು ಚೆಕ್ ಮಾಡ್ತಾ ಇದ್ರು. ಅಲ್ಲೊಂದು 50 ಜನ ಇದ್ರು ವಾರ್ಡ್ನಲ್ಲಿ. ಡಾಕ್ಟರ್ ಬಂದರು, ಟೈಫಾಯ್ಡ್ ಜ್ವರ ಇರೋದರಿಂದ ಮೊಸರನ್ನ ಯಾರು ತಿನ್ನಬಾರ್ದು ಅಂತ ಹೇಳಿದ್ರು. ಡಾಕ್ಟರ್ ಹೋದ್ರು, ಬುದ್ಧಿವಂತರಿದ್ದಾರಲ್ಲ ಇವರ ಪೇಷಂಟ್ಗಳು, ರೀ ಎಲೆಕ್ಷನ್ ವೋಟ್ ಹಾಕೋಣರಿ, ಈಗ ಮೊಸರನ್ನ ತಿನ್ಬಹುದಾ ತಿನ್ಬಾರ್ದ, ಎತ್ತಿ ಕೈ ಅಂತ ಅಂದರು. 50 ಜನನು ಎತ್ಬಿಟ್ರು ಮೊಸರನ್ನ ತಿನ್ಬೇಕು ತಿನ್ಬಹುದು ಅಂತ. ಈಗ ಡಾಕ್ಟರ್ ಒಬ್ಬ ಹೇಳಿದ್ರೆ ಏನು ಬಂತು, 50 ಜನ ಹೇಳಿದ್ದಾರೆ, ನಾವು ಹೇಳಿದ್ದೆ ಸರಿ ತಿನ್ರು ಆ ಮೊಸರನ್ನ ಅಂತ. ತಿನ್ನಿ ಏನಾಯ್ತು, ಎಲ್ಲರೂ ಸತ್ರು. ಹೀಗೆ ಮಾಡ್ಕೊಳ್ಳೋದ ತತ್ವ ಅಂದರೆ, ತತ್ವ ಹೇಗಿದ್ರೆ ಹಾಗೆ ನೋಡಬೇಕು, ಅಲ್ಲಿ ಹಗ್ಗ ಇರೋದು. ಎಲ್ಲರೂ ಓಟ್ ಹಾಕ್ಬಿಟ್ಟು ಅದು ಹಾವು ಅಂತ ಮಾಡ್ಕೊಂಬಿಟ್ರೆ ಆಗತ್ತಾ? ಅಲ್ಲ ಸ್ವಾಮಿ, ನಾವು ಹೇಳ್ತಾ ಇದ್ದೀವಿ, ನೀವು ಹೇಳ್ರಿ ತತ್ವ ಅದಾಗತ್ತಾ, ನಾನು ಮಾಡ್ಕೊಂಬಿಟ್ರೆ ಆಗತ್ತಾ? ತತ್ವ ಹೇಗಿರುತ್ತೋ ಹಾಗೆ ನಾನು ನೋಡ್ಕೋಬೇಕು. ಹೌ ಇಟ್ ಈಸ್ ಐ ಶುಡ್ ಟ್ರೈ ಟು ನೋ ಅಲ್ವಾ, ಅದು ಇಂಪಾರ್ಟೆಂಟ್. ಆ ಪಾಯಿಂಟ್ ಎತ್ತಿ ಹೇಳ್ತಾ ಇದ್ದಾರೆ. ಇನ್ನೊಂದು ಸರಿ ಓದ್ತೇನೆ ನೋಡಿ, ಇಂಪಾರ್ಟೆಂಟು. ನಮಗೆ ಬೇಕಾದದ್ದು ಯಾವುದೋ ಅದೇ ತತ್ವವೆಂದು ನಾವು ನಿರ್ಣಯಿಸಿಕೊಳ್ಳುವ ಹಾಗಿದ್ದರೆ ಎಚ್ಚರದ ದೃಷ್ಟಿ ಸಾಕಾಗ್ತಾ ಇತ್ತು, ಹಂಗಾಗುತ್ತಾ ದರ್ಶನಕಾರಿಗೆ ಯಾಕಾಗಲಿಲ್ಲ. ಆದ್ದರಿಂದ ಆದರೆ ತತ್ವದಲ್ಲಿ ನಮಗೆ ಬೇಕಾದ್ದು ಬೇಡವಾದ್ದು ಇದರ ಲೆಕ್ಕವೇನೂ ಇಲ್ಲ. ಯಾವುದು ಹೇಗೆ ನಿಜವಾಗಿರುತ್ತೋ ಅದೇ ಅದರ ತತ್ವ. ಅವರೊಂದು ಉದಾಹರಣೆ ಕೊಡ್ತಾರೆ ಸ್ವಾಮಿಗಳು. ಈಗ ಪ್ರಪಂಚದಲ್ಲಿ ಬಡವರು ತುಂಬ ಜನ ಇದ್ದಾರಪ್ಪ, ಬಡವರು ನಮಗಿಷ್ಟ ಇಲ್ಲ, ಎಲ್ಲರೂ ಶ್ರೀಮಂತರೇ ಇರಬೇಕು. ನೀವು ಹಾಗೆ ಅನ್ಕೊಂಬಿಟ್ಟಿದ ತಕ್ಷಣ ಪ್ರಪಂಚದಲ್ಲಿ ಬದಲಾವಣೆ ಆಗ್ಬಿಡುತ್ತಾ? ಆಗೋದಿಲ್ಲ. ಇರೋದೇ ಹಾಗೆ, ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಆಗಿದೆ. ನಿಜ ನಮ್ಮೆಲ್ರಿಗೂ ಇಷ್ಟ ಎಲ್ಲರೂ ಆಗಬೇಕು ಅಂತ, ಹಂಗೆಲ್ಲಾಗತ್ತೆ? ಯಾವ ಕಾಲದಲ್ಲಿ ಆಗಿದ್ದಾರೆ? ಇಲ್ಲ, ಎಲ್ಲ ಕಾಲದಲ್ಲೂ ಎಲ್ಲ ಥರ ಜನಗಳು ಇರ್ತಾರೆ. ನನಗೆ ಬೇಕಾದಂಗೆ ಮಾಡ್ಕೊಂಡಿದ್ದ ತಕ್ಷಣ ಅಲ್ಲಿ ತತ್ವ ಏನು ಚೇಂಜ್ ಆಗೋದಿಲ್ಲ ಅನ್ನೋಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಅದೇ ರೀತಿ ನಾವು ಎಚ್ಚರದಲ್ಲಾಗುವ ಸುಖ ದುಃಖಗಳಿಗೆ ವ್ಯವಹಾರದಲ್ಲಿ ಹೆಚ್ಚು ಬೆಲೆ ಕೊಡ್ತಾ ಇರ್ಬೋದು, ಆದರೆ ಇಷ್ಟರಿಂದಲೇ ಎಚ್ಚರದ ದೃಷ್ಟಿಯು ತತ್ವ ವಿಚಾರಕ್ಕೆ ಸಾಕೆಂದು ಹೇಳೋಕ್ಕಾಗುತ್ತಾ? ನಮಗಾಗೋ ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟಗಳು ಎಚ್ಚರದಲ್ಲೇ, ಪರಿಹಾರ ಕಂಡಿಡ್ಕೊಳ್ಳೋದು ಎಚ್ಚರದಲ್ಲೇ ಇಲ್ಲಂತನ್ಲಿಲ್ಲ. ಆದರೆ ಅಷ್ಟರಿಂದ ಅವುಗಳಿಗೆ ನಾವು ಎಚ್ಚರನೇ ಇಂಪಾರ್ಟೆಂಟ್ ಆಗಿ ಇಟ್ಕೋಬೇಕು ಅಂತ ಆಗತ್ತಾ? ಈಗ ನಾವು ಗಾಢನಿದ್ರೆ ಅನುಭವ ನೋಡಿಕೊಂಡು ನಮ್ಮ ನಿಜವಾದ ಸ್ವರೂಪ ಅಲ್ಲಿದೆ, ಹಾಗೆ ಅದರಿಂದ ಇದು ಆಗಮಾಪಾಯಗಳು ಬಂದು ಹೋಗೋದು ಇದನ್ನು ತಡ್ಕೋಬೇಕು ವಿವೇಕದಿಂದ ಅಂತ ಹೇಳಿದ್ದು ಎಷ್ಟು ಚೆನ್ನಾಗಿ ಹೊಂದುತ್ತೆ. ಹಂಗೆ ತಗೋಬೇಕು ನಾವು. ಎಚ್ಚರದ ಪ್ರಪಂಚವು ಎಂದಿಗೂ ಇದ್ದಂತೆ ಇರುವುದೆಂದು, ಇದರಲ್ಲಿರುವ ವಸ್ತುಗಳು ದೇಶಕಾಲ ನಿಮಿತ್ತಗಳ ಕಟ್ಟುಪಾಡಿಗೆ ಒಳಪಟ್ಟಿರುವುದರಿಂದ ಅವುಗಳಿಂದ ನಮಗೆ ಆಗಬಹುದಾದ ಸುಖವನ್ನು ಹೊಂದುವುದಕ್ಕಾಗಲಿ ದುಃಖವನ್ನು ನೀಗಿಸಿಕೊಳ್ಳುವುದಕ್ಕಾಗಲಿ ಪ್ರಯತ್ನಿಸಬಹುದಾಗಿರುವುದೆಂದು, ಕನಸಿನ ಪ್ರಪಂಚದಲ್ಲಿ ಅಲ್ಲಿ ತೋರುವ ವಸ್ತುಗಳಾಗಲಿ ಅಂತ ಬೆಲೆ ಏನು ಇಲ್ಲವೆಂದು ಆಕ್ಷೇಪನು ಹೇಳಿರ್ತಾನೆ. ಅವನೇನು ಹೇಳ್ತಾನೆ, ಅಲ್ಲ ಸ್ವಾಮಿ ನಿಮಗೆ ಸುಖ ದುಃಖ ಇವೆಲ್ಲ ಬರ್ತಾ ಇದೆ, ಲಾಭ ನಷ್ಟಗಳು ಎಚ್ಚರದಲ್ಲಿ ತಾನೇ ಮಾಡ್ಕೋಬೇಕು, ನಿಮ್ಮ ಕನಸಿನಲ್ಲಿ ಏನಾದರೂ ಸಲ್ಯೂಷನ್ ಸಿಗುತ್ತಾ ಅದಕ್ಕೆ ಅಂತ ಅವನು ಹೇಳಿದ್ನಲ್ಲ, ಅದಕ್ಕೆ ಇವ ಉತ್ತರ. ಈ ಅಭಿಪ್ರಾಯವು ಹಂಗೆ ಹೇಳಿದ್ದ ಅವನು ನಿಜ. ಇದು ಎಚ್ಚರದ ಅಭಿಮಾನದಿಂದ ಮಾಡ್ಕೊತಾ ಇರೋ ಅಭಿಪ್ರಾಯವೇ ಹೊರತು ಬೇರೆ ಏನೂ ಅಲ್ಲ. ಏಕೆಂದರೆ ಎಚ್ಚರವಾಗಿರುವ ಎಚ್ಚರ ಪ್ರಪಂಚದಲ್ಲಿ ನಮಗೆ ನೀವು ಹಿಂಗೆ ಹೇಳ್ತೀರಾ, ಈಗ ಕನಸಿನಲ್ಲಿ ಸುಖ ದುಃಖ ಆಗ್ತಾ ಇದೆ, ಅದಕ್ಕೆ ಕನಸಿನಲ್ಲೇ ಮಾಡ್ಕೋಬೇಕು. ನಿಮ್ಮ ಎಚ್ಚರದ್ದೇನಾದರೂ ಸಹಾಯ ಆಗುತ್ತಾ ಅಲ್ಲಿಗೆ? ಎಚ್ಚರದಿಂದ ಏನಾದರೂ ಸಹಾಯ ಆಗುತ್ತಾ? ಅಲ್ಲ, ಆಗೋಲ್ಲ. ಅದೇ ರೀತಿ ನೀವು ಕನಸಿನಿಂದ ಎಚ್ಚರದಲ್ಲಿ ಹೇಗೆ ಸಹಾಯ ಆಗಲ್ಲ ಅಂತೀರೋ, ಕನಸಿದ್ದಾಗ ಅದು ಕನಸಲ್ಲ, ನಮಗೆ ನಿಜವಾಗ್ಲೂ ಎಚ್ಚರವಾಗಿರುತ್ತೆ. ನೀನೇನು ಹೇಳ್ತೀಯೋ ತಪ್ಪದು, ನೀನು ಇಲ್ಲಿಂದ ಅದನ್ನು ಕನಸು ಅಂತೀಯ ಯಾವಾಗ ಎದ್ದ ಮೇಲೆ, ಆದರೆ ಕನಸಿನಲ್ಲಿದ್ದಾಗ ಇನ್ನೊಂದು ಎಚ್ಚರ ಇದೆ ಅಂತ ಯಾರಿಗೂ ಅನಿಸಲ್ಲ.
ನೀನು ಹೇಳೋದು ಸರಿಯಲ್ಲ ಅಂತ ಹಿಂಗೆ ತೊಗೊಂಡ್ಬರ್ತಾರೆ ಅವರು. ಏಕೆಂದರೆ ಎಚ್ಚರವಾಗಿರುವ ಎಚ್ಚರದ ಪ್ರಪಂಚದಲ್ಲಿ ನಮಗೆ ಅದೊಂದೇ ಬೆಲೆಯುಳ್ಳದೆಂಬ ಅಭಿಮಾನವಿರುವಂತೆ ಕನಸಿನ ಕಾಲದಲ್ಲಿ ಕನಸಿನ ಪ್ರಪಂಚದಲ್ಲಿ ನಮ್ಗೆ ಅಲ್ಲೂ ಸುಖ ದುಃಖಗಳು ಆಗ್ತಾ ಇರುತ್ತೆ, ಅಲ್ಲಿ ಆಗಿರುತ್ತೆ. ಆಗ ಇದು ಬರಿಯ ಕನಸು ಅಂತ ನಾವೇನು ಕಡೆಗಣಿಸೋದಿಲ್ಲ. ಅಲ್ಲೂ ಕೂಡ ನಮಗೆ ಬಂದಿರೋ ಕಷ್ಟ ಸುಖಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಲ್ಲೂ ಏನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಒಂದೊಂದು ಬಗೆಯ ತೋರುತ್ತಿರುವುದೆಂದು ಅದರಲ್ಲಿ ತೋರುವ ವಸ್ತುಗಳಲ್ಲಿ ಯಾವ ಹುರುಳು ಇಲ್ಲವೆಂದು ನಾವು ಎಣಿಸಿ ಉದೂ ಕೂಡ ಎಚ್ಚರದ ಕಣ್ಣಿನಿಂದ. ಈಗಾಗೋದಕ್ಕೆ ಕಾರಣ ಏನು ಅಂದರೆ ನಾವು ಎಚ್ಚರಕ್ಕೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡದೇ ಇರೋದು. ಪಕ್ಷಪಾತ ದೃಷ್ಟಿಯಿಂದ ನೋಡಿರೋದ್ರಿಂದ ಹಂಗಾಯಿತು. ಕನಸಿನ ಕಾಲದಲ್ಲಿ ನಮಗೇನು ಹಾಗೆ ಅನಿಸೋದಿಲ್ಲ. ಇನ್ನು ಎಚ್ಚರದ ಪ್ರಪಂಚದಲ್ಲಿ ಬಹುಜನರು ನಮ್ಮಂತೆ ಇದ್ದುಕೊಂಡು ಇದರ ಬೆಲೆಯನ್ನು ಕಟ್ಟುತ್ತಿರುವುದರಿಂದಲೂ, ಕನಸು ನಿದ್ರೆಯು ನಮ್ಮ ನಮ್ಮ ಸ್ವಂತದ ಅವಸ್ಥೆಗಳು ಆಗಿರುವುದರಿಂದಲೂ, ಅವೆರಡಕ್ಕೂ ಎಚ್ಚರದಷ್ಟು ಬೆಲೆಯ ಸ್ಥಾನವನ್ನು ಕೊಡುವುದು ಯುಕ್ತವಲ್ಲವೆಂದು ಆಕ್ಷೇಪನು ಹೇಳಿರ್ತಾನಲ್ಲವೇ. ಇದಕ್ಕೆ ನಾವು ಎರಡು ಬಗೆಯ ಉತ್ತರವನ್ನು ಕೊಡ್ಬೋದು. ಅಂದರೆ ಕೊನೆಗೆ ಅವನು ಇನ್ನೊಂದು ಆಕ್ಷೇಪಣೆ ಎತ್ತಿದ್ದ, ಅದಾದರೆ ಇದು ಇದು ಮುಗ್ದೋಗುತ್ತಿದ್ದು. ಓಕೆ, ಇನ್ನೊಂದು ಕೊನೆಯ ಆಕ್ಷೇಪಣೆ ಏನು ಮಾಡಿದ್ದೆ ಗೊತ್ತಾ ಅವನು ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ, ಕನಸು ನಿದ್ರೆಯು ನಮ್ಮ ನಮ್ಮ ಸ್ವಂತದ ಅವಸ್ಥೆಗಳಾಗಿರುವುದರಿಂದಲೂ ಅವೆರಡಕ್ಕೂ ಎಚ್ಚರದಷ್ಟು ಮೇಲ್ಮೆಯ ಸ್ಥಾನವನ್ನು ಕೊಡುವುದು ಯುಕ್ತವಲ್ಲವೆಂದು ಆಕ್ಷೇಪನ ಹೇಳಿರ್ತಾನೆ. ಕನಸು ನಿದ್ದೆ ನಮ್ಮ ನಮ್ಮ ಸ್ವಂತದ ಅವಸ್ಥೆಗಳು, ಮತ್ತು ಅವು ಸುಳ್ಳು ಕೂಡ. ಎಚ್ಚರ ದೃಷ್ಟಿಯಿಂದ ನೋಡಿದ್ರೆ ಕನಸು ಸುಳ್ಳು, ನಿದ್ದೆ ಬರೀ ವೇಸ್ಟ್. ಆದ್ದರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ ಅಂತ ಅವನು ಹೇಳಿದ್ದ. ಇದಕ್ಕೆ ಸ್ವಾಮಿಗಳು ಎರಡು ಥರ ಉತ್ತರ ಕೊಡ್ತಾರೆ. ಒಂದು, ಎಚ್ಚರದ ಪ್ರಪಂಚವು ಬಹುಜನ ಸಾಧಾರಣವಾಗಿರುವುದು ನಿದ್ರೆ ಕನಸುಗಳು ಹಾಗಿಲ್ಲವೆಂದು ನಿಜವೆಂದು ಇಟ್ಟುಕೊಳ್ಳೋಣ, ಹಂಗೆ ಇಟ್ಕೋಣ ಅಂತ ಇಟ್ಕೊಳ್ರಿ. ಆದ ಮಾತ್ರದಿಂದ ಎಚ್ಚರಕ್ಕೆ ಹೆಚ್ಚಿನ ಅಭಿಮಾನ ಮಾಡಬೇಕು ಅಂತ ಎಲ್ಲಿ ಹೇಳಿದೆ? ಒಪ್ಪಬೇಕಾಗಿಲ್ಲ. ಬಹುಜನರು ಒಪ್ಪುವುದೇ ಪರಮಾರ್ಥವೆಂದು ಹೇಳುವುದಕ್ಕಾಗಿತ್ತೆ. ಅದೇ ಹಿಂದೆ ಹೇಳಿದ್ರಲ್ಲ, ಅದೇ ಪಾಯಿಂಟಲ್ಲಿ ಓಟ್ ಹಾಕ್ಬಿಟ್ಟು ಮಾಡ್ಕೊಳಕ್ಕಾಗೋದಿಲ್ಲ. ಆದ್ದರಿಂದ ಎಚ್ಚರವು ಎಲ್ಲರಿಗೂ ಸಾಧಾರಣವಾದ ಅವಸ್ಥೆಯಿಂದ ಇಟ್ಟುಕೊಂಡರೂ ಅದಕ್ಕೆ ಯಾವಿನ ಹೆಚ್ಚಿನ ಬೆಲೆಯೂ ಬರುವ ಹಾಗಿಲ್ಲ. ಆದರೆ ವಸ್ತುಸ್ಥಿತಿಯನ್ನು ನೋಡಿದರೆ ಎಚ್ಚರವು, ಅವನೇನು ಹೇಳ್ತಾನೆ ಅಂತಂದರೆ, ಎಚ್ಚರ ಕನಸು ನಿದ್ರೆಗಳು ನಮ್ಮ ನಮ್ಮ ಅನುಭವವಾಗಿರುತ್ತೆ ಹೊರತು ಬಹುಜನರ ಒಟ್ಟು ಅನುಭವವೇನು ಅಲ್ಲ ಅಂತ ಅವನು ಹೇಳೋದು. ಹೌದು, ಕನಸಿನಲ್ಲಿದ್ದ ಕನಸು ನಾನು ಕಾಣ್ತಾ ಇದ್ದರೆ ಅದು ನನ್ನ ಅನುಭವ, ಬೇರೆಯವ್ರಿಗೆ ಹಿಂಗೆ ಗೊತ್ತಾಗುತ್ತೆ? ನಿದ್ರೆಯಲ್ಲಿ ನಾನಿರ್ತೇನೆ, ನನ್ನ ಅನುಭವ. ಹಾಗೆಯೇ ಎಚ್ಚರವು ಕೂಡ ನನ್ನ ಅನುಭವ. ಇದನ್ನು ಎರಡು ಥರ ನೋಡ್ಬೋದು. ಒಂದು ವ್ಯವಹಾರ ದೃಷ್ಟಿಯಿಂದ, ಇನ್ನೊಂದು ಪರಮಾರ್ಥ ದೃಷ್ಟಿಯಿಂದ. ಇಲ್ಲಿ ಒಂದು ದೃಷ್ಟಿ ತಗೊಂಡಿದ್ದಾರೆ, ಕರೆಕ್ಟ್ ಅಲ್ವಾ? ಹಾಗೆ ಯಾವಾಗ ನನ್ನ ಕನಸು ಒಳಗಡೆ ಏನಾಗುತ್ತೆ ನೀವು ಹೇಳಕ್ಕೆ ಬರುತ್ತಾ? ಬರೋಲ್ಲ. ನನಗೇನೇನೋ ಕನಸು ಬೀಳುತ್ತೆ, ನೀವು ಹೆಂಗೆ ಹೇಳ್ತೀರಾ? ಹೇಳಕ್ಕೆ ಬರಲ್ಲ, ಅದು ನನ್ನ ವೈಯಕ್ತಿಕ ನಿದ್ದೆ. ಅದು ಅದು ಅಷ್ಟೇ, ನನ್ನ ನಿದ್ದೆ ನೀವು ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರ. ಅದೇ ರೀತಿ ಎಚ್ಚರವೂ ಕೂಡ ನಮ್ಮ ನಮ್ಮ ಅನುಭವ ಅಂತಾರೆ. ಆದ್ದರಿಂದ ನಿಂದು ಬರೀ ಎಚ್ಚರ ಮಾತ್ರ ಅಲ್ಲ, ಕನಸು ನಿದ್ರೆಯೂ ಕೂಡ ಹಾಗೆ ಇದೆಯಪ್ಪ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು, ನಿದ್ದೆಯಲ್ಲಿ ನಿನಗೇನೇನೋ ಆಯ್ತಲ್ಲ, ಅದರ ರಾಮಾಯಣ ಕೇಳ್ತಾ ಇಲ್ಲ ನಾವು. ನಮಗೆ ಬೇಕಾಗಿರೋದೇನು ಕನಸಿನಲ್ಲಿ? ಕನಸಿನಲ್ಲಿ ನಿಂದು ಏನೋ ಒಬ್ಬೊಬ್ಬರಿಗೆ ಒಂದೊಂದು ಕನಸು ಬೀಳುತ್ತೆ, ಅದನ್ನು ನಾವು ಕೇಳ್ತಾ ಇಲ್ಲ. ಕನಸು ಕಾಣುವಾಗ ಅದು ಎಚ್ಚರದಂತೆ ತೋರುತ್ತೆ, ಅದು ನೋಡ್ಕೊಳ್ರಿ. ಇದು ಸಾರ್ವತ್ರಿಕ ಅನುಭವ. ಕನಸು ಒಳಗಡೆ ನಿಮಗಾಗೋ ಕನಸು ಬೇರೆ, ನನಗಾಗೋ ಕನಸು ಬೇರೆ, ಅವು ಬಿಟ್ಬಿಡಿ. ಆದ್ದರಿಂದ ಹಾಗೆ ಎರಡೂ ಇದೆ ಅರ್ಥ ಅಲ್ಲಿ ಅಂತ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ.
ನಾವು ನಿದ್ರಿಸಿ ನಾವೇ ಕನಸು ಕಾಣುವಂತೆ ನಾವೇ ಎಚ್ಚರಗೊಳ್ಳುತ್ತಿರುವುದೆಂದು ನಮಗೆ ಅನುಭವವಾಗುತ್ತದೆ. ಮತ್ತೊಬ್ಬರು ನಿದ್ರಿಸುವುದನ್ನಾಗಲಿ ಕನಸು ಕಾಣುತ್ತಿರುವುದನ್ನಾಗಲಿ ನಾವು ಹೇಗೆ ನೇರವಾಗಿ ಅರಿಯಕ್ಕಾಗೋದಿಲ್ಲವೋ, ಮತ್ತೊಬ್ಬರು ಎಚ್ಚರವಾಗಿರುವುದೂ ಕೂಡ ನಾವು ನೇರಾಗಿ ಅರಿಯಲಾರೆವು. ಇದು ಎಲ್ಲ ಅರ್ಥ ಹೆಂಗೆ ಬರುತ್ತಿದೆ ಅರ್ಥ ಅಂದರೆ, ನಾನು ನಿದ್ದೆಯಲ್ಲಿದ್ದೀನಪ್ಪ, ಡೀಪ್ ಸ್ಲೀಪ್, ಐ ಆಮ್ ಇನ್ ದಿ ಡೀಪ್ ಸ್ಲೀಪ್. ಬೇರೆಯವರು ಎಚ್ಚರ ಇದ್ದಾರೆ ಅಂತ ನನಗೆ ಹೆಂಗೆ ಗೊತ್ತು? ನಿನ್ನ ಎಚ್ಚರದಲ್ಲಿ ನೀನು ಹಾಸಿಗೆ ಮೇಲೆ ಮಲಗಿದ್ದೀಯಾ ಅಂತ ನಿನಗೆ ಹೆಂಗೆ ಗೊತ್ತು ಹೇಳು. ಭಗವತ್ಪಾದರಿ ಪಾಯಿಂಟ್ ಇಟ್ಕೊಂಡ್ಬಿಡ್ತಾರೆ ಚೆನ್ನಾಗಿ, ಬಿಡೋದಿಲ್ಲ. ಹೇಳಿ, ನಿಮ್ಮ ಹೆಂಡತಿ ಮಕ್ಕಳು ಪ್ರಪಂಚ ನೀವು ಮಲಗಿದ್ದಾಗ ನಿಮ್ಮ ಶರೀರ ಎಚ್ಚರದಲ್ಲಿದೆ ಹೇಳಿ. ಹೇಗೆ ನಿಮ್ಮ ಹೆಂಡತಿ ಮಕ್ಕಳು ಎಚ್ಚರದಲ್ಲಿದ್ದಾರೆ ಹೇಳಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ದೇಶ ಕಾಲ ಕಾರ್ಯಕಾರಣ ಭಾವ ಇದೆ ಅಥವಾ ಎಚ್ಚರದ ಅವಸ್ಥೆ ಇದೆ, ಹೆಂಗೆ ಹೇಳ್ತೀರಾ ಹೇಳ್ರಿ ಅಂತ. ನೀವು ನಿದ್ದಲ್ಲಿದ್ದೀರಾ, ಹೇಳಕ್ ಬರಲ್ಲ ಅಂತಾರೆ ಅವರು. ಆದ್ದರಿಂದ ಹಾಗೆ ಅದರಿಂದ ಹಂಗೆ ಹೇಳಕ್ ಬರೋದಿಲ್ಲ. ಮತ್ತೊಬ್ಬರ ಎಚ್ಚರ ಕನಸು ನಿದ್ರೆಗಳ ಪರೀಕ್ಷೆಗೆ ಪೂರ್ಣ ಅನುಭವದಿಂದ ಉಂಟಾಗಬೇಕಾದ ತತ್ವ ನಿರ್ಧಾರವು ಎಂದಿಗೂ ಆಗೋದಿಲ್ಲ. ಮತ್ತೊಬ್ಬರ ಎಚ್ಚರ ಕನಸು ನಿದ್ದೆ ನಾವು ನೋಡಕ್ಕೆ ಬರೋದಿಲ್ಲ. ಈ ಸೈಂಟಿಸ್ಟ್ಗಳು ಇದೇ ಮಾಡಿದ್ದು ಎಲ್ಲರೂ. ಈಗ ಸೈಂಟಿಸ್ಟ್ಗಳು ಎಷ್ಟೊಂದು ಕಾಯಿಲೆಗಳಿಗೆ ಸೊಲ್ಯೂಷನ್ ಹುಡುಕಿದ್ದಾರೆ. ಈ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಸೈಕಾಲಜಿ, ಸೈಕ್ಯಾಟ್ರಿಸ್ಟು ಇವರೆಲ್ಲ ನ್ಯೂರೋಸೈನ್ಸ್ನಲ್ಲಿ ಪೇಷಂಟ್ಗೆ ಯಾಕೆ ನಿದ್ದೆ ಬರೋದಿಲ್ಲ, ಎಂಥ ಕನಸುಗಳು ಬೀಳುತ್ತೆ ಅಂತ ಹೇಳಿ ಕನಸುಗಳನ್ನ ಕೇಳಿಕೊಂಡು ಎಚ್ಚರದಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಅವರು ಯಾರ ಕನಸನ್ನು ನೋಡಿದ್ದು, ಪೇಷಂಟ್ ಕನಸನ್ನು ಕೇಳ್ತಾರೆ, ಅವನು ಅದರಲ್ಲಿ ಎಷ್ಟು ಸತ್ಯ ಒಪ್ಕೊಂತ. ಎಷ್ಟೊಂದು ಕನಸುಗಳಾಗಿರುತ್ತೆ, ಅದರಲ್ಲಿ ಯಾವ ಕನಸನ್ನು ಹೇಳ್ತಾನೋ, ಅವನು ಹೇಳೋದು ಸರಿಯಾಗಿದೆಯಲ್ವೋ, ಒಟ್ಟಿನಲ್ಲಿ ನಮಗೆ ಕಾಯಿಲೆಗಳು ವಾಸಿಯಾಗ್ತಾ ಇದೆ. ಅಲ್ಲಿಗೆ ಡಾಕ್ಟ್ರು ಅವನ ಕನಸನ್ನು ನೋಡ್ತಾ ಇದ್ದಾರೆ ಹೊರತು ಇವನ ಕನಸು ನೋಡ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ನಮ್ಮ ಕನಸು ನೋಡ್ಕೊಳ್ಳಿ ಅಂತ ಹೇಳೋದು, ಅದರಿಂದ ನಮ್ಗೆ ಉಪಯೋಗ ಆಗಿದೆ, ಉಪಯೋಗಿಸ್ಕೊಳ್ಳಿ, ಇಲ್ಲ ಅಂತ ಅನ್ನಲಿಲ್ಲ. ಹಾಗೆ ನಮ್ಮ ನಮ್ಮ ಕನಸನ್ನ ನಾವು ನೋಡಬೇಕೇ ಹೊರತು ಬೇರೆಯವ್ರು ನೋಡೋಕ್ಕಾಗತ್ತಾ? ಹಾಗೆ ನಾವು ಪೂರ್ಣ ಅನುಭವ ತಗೋಬೇಕಾದ್ರೆ ಹ್ಯಾಕ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಷ್ಟೇ. ಆದ್ದರಿಂದ ಎಚ್ಚರದ ದೃಷ್ಟಿಯು ಅಪೂರ್ಣವೇ, ಪೂರ್ತಿ ಆಗೋಕ್ಕಾಗೋದೇ ಇಲ್ಲ. ನೀವು ಎಚ್ಚರದಿಂದ ಕನಸು ನಿದ್ದೆನ ಮೆಷರ್ ಮಾಡೋಕ್ಕೆ ಆಗದೇ ಇಲ್ಲ, ಚೆನ್ನಾಗಿ ಗೊತ್ತಾಗಿದೆ ನಮಗೆ. ಆದ್ದರಿಂದ ತತ್ವ ನಿರ್ಧಾರಣವು ನಿರ್ದಿಷ್ಟವೆಂದಾಗಲಿ ಅಬಾಧ್ಯವೆಂದಾಗಲಿ ಎಂದಿಗೂ ಆಗಲಾರದು. ಈ ಎಲ್ಲ ಕಾರಣಗಳಿಂದ ನೋಡಿ, ಇಷ್ಟು ಹೇಳಿದ ಕಾರಣಗಳು ವೇದಾಂತಿಗಳು ಮಿಕ್ಕ ಶಾಸ್ತ್ರಕಾರರು ಇಬ್ಬರೂ ಎಚ್ಚರದಲ್ಲಿಯೇ ತತ್ವ ನಿರ್ಧಾರಣವನ್ನು ಮಾಡಬೇಕಾಗಿರುವುದಾದರೂ, ಯಾರೇ ಆಗಲಿ ಎಚ್ಚರದಲ್ಲೇ ಮಾಡಬೇಕು, ಸಂಶಯ ಇಲ್ಲ. ಆದರೆ ಮಿಕ್ಕವರೆಲ್ಲರೂ ಎಚ್ಚರ ಒಂದನ್ನೇ ಮುಖ್ಯವಾಗಿಟ್ಟುಕೊಂಡು ಉಳಿದ ಎರಡು ಅವಸ್ಥೆಗಳನ್ನು ಎಚ್ಚರದ ಬಾಲುಂಗೋಸಿ ಪುಟ್ಕೋಸಿ ಗಾಳಿಪಟ ಬಿಡ್ತೀವಲ್ಲ ಅಲ್ವಾ, ಬಿಡ್ತೀವಲ್ಲ ಅದಕ್ಕೇನಂತಾರೆ ಗಾಳಿಪಟ, ಏನಂತಾರೆ ಅದಕ್ಕೆ, ಗಾಳಿಪಟಮು ಅಂತಾರೆ. ಅದು ಎಚ್ಚರದ ಅವಸ್ಥೆ ಗಾಳಿಪಟ, ಕನಸೂ ನಿದ್ದೆ ಅದರ ಬಾಲಂಗೋಸಿ ಅಂದರೆ ಅದರ ಸೆಕೆಂಡ್ರಿ. ಹಂಗೆ ಹೇಳ್ತೀವಲ್ಲ ಹಂಗೆ ಆಗೋದಿಲ್ಲ. ಆದ್ದರಿಂದ ವೇದಾಂತಿಗಳು ಮಾತ್ರ, ನಿಜವಾದ ವೇದಾಂತಿಗಳು ಮಾತ್ರ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ಈ ಮೂರು ಅವಸ್ಥೆಗಳನ್ನು ಈಕ್ವಲ್ ಆಗಿ ಬೆಲೆ ಕೊಟ್ಟು ತತ್ವ ನಿರ್ಧಾರಣೆಗೆ ಹೊರಟಿರೋದ್ರಿಂದ ಈ ದೃಷ್ಟಿಯಿಂದ ವೇದಾಂತಿಗಳ ಪ್ರಕ್ರಿಯೆಯು ನಿಜವಾಗಲೂ 100% ಪಕ್ಕ ಸರಿಯಾಗಿದೆ. ಇನ್ನೆಂತೆ ಕೂತ್ರ. ಸೊ ಇಷ್ಟು ಸಾಕು ಇದರ ವಿಚಾರದಲ್ಲಿ, ಈಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಅವನು ಇನ್ನೊಂದು ಪ್ರಶ್ನೆ ಕೇಳಿದ್ದ. ಈಗ ನಾನು ಹೋಗ್ತಾ ಇರೋದು 34. ಪರಮಾರ್ಥವೆಂಬುದನ್ನು ಮೊದಲೇ ಇಟ್ಕೋಬೇಕು ಅಂತ ಹೇಳ್ತೀರಲ್ಲ, ಯಾಕೆ ಇಟ್ಕೋಬೇಕು ಅಂತ ಒಂದು ಪ್ರಶ್ನೆ. ಈಗ ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಎಕ್ಸ್ ಅಂತ ಒಂದು ಪ್ರಶ್ನೆ ಇಟ್ಕೊತೀವಿ. ಆನ್ಸರ್ ಅಂದರೆ ಎಕ್ಸ್.
ಈಗ ಸೈನ್ಸ್ ಯಾರೇ ತಗೊಳ್ಳಿ, ಆ ಎಕ್ಸ್ ಅನ್ನೋದು ಇಟ್ಕೊಳ್ಳದೆ ಯಾತಿಗೆ ಇಲ್ದ್ರೆ ಯಾಕೆ ಹೊರಡ್ತಾನೆ ಹೇಳಿ, ಏನೋ ಕಂಡುಹಿಡಿಯಕ್ಕೆ ಹೋಗ್ತಾನಪ್ಪ ಅವನು. ಇವಾಗ ಉದಾಹರಣೆಗೆ ಆಪಲ್ ಮೇಲಿಂದ ಕೆಳಗೆ ಬಿತ್ತು, ಅವನು ಕೆಳಗಡೆ ಇದ್ದ ನ್ಯೂಟನ್ಸ್, ಅವನು ಯಾಕೆ ಬಿತ್ತು ಅಂತ ಯೋಚನೆ ಮಾಡೋದಕ್ಕೆ ಇಟ್ಕೊಂಡ. ಇದು ಬೀಳಬೇಕಾದ್ರೆ ಏನೋ ಕಾರಣ ಇರಬೇಕಲ್ವಾ? ಇದು ಕೆಳಗೆ ಬಿತ್ತು, ಮೇಲಕ್ಕೆ ಯಾಕೆ ಹೋಗಲಿಲ್ಲ ಆ್ಯಪಲ್ಲು? ಮರದ ಮೇಲಿಂದ ಕೆಳಗೆ ಬಿತ್ತು, ವೈ ಶುಡ್ ನಾಟ್ ಗೋ ಅಪ್ಸೈಡ್? ಸೊ ಅಲ್ಲಿಗೆ ಅವನು ಕೂತ್ಕೊಂಡದನ್ನು ವಿಶ್ಲೇಷಣೆ ಮಾಡೋಕ್ಕೆ ಶುರು ಮಾಡ್ದ. ದೇರ್ ಇಸ್ ಸಮಥಿಂಗ್ ಐ ಶುಡ್ ಫೈಂಡ್ ಔಟ್ ಅಂತ. ಕೊನೆಗೆ ಅದನ್ನು ಗ್ರಾವಿಟಿ, ಅರ್ಥ್ ಗ್ರಾವಿಟಿ ಅಂತ ಕಂಡಿಡ್ದ. ಹಾಗೆ ಪ್ರತಿಯೊಂದಕ್ಕೂ ನಾವು ಎಕ್ಸ್ ಅಂತನೇ ಏನಾದರೂ ಇಟ್ಕೋಬೇಕಲ್ವಾ? ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಕ್ಸ್ ಅಂತ ಇಟ್ಕೊತಾರೆ. ನಿಮ್ಗೆ ಆನ್ಸರ್ ಬೇಕು ಅಂತಂದರೆ ಪ್ರತಿಯೊಂದರಲ್ಲೂ ಹಾಗೆ ಇಟ್ಕೋಬೇಕು ಅಂತಲೇ ಕರೆಕ್ಟ್ ಅಲ್ವಾ? ಹಾಗೆ ಆದ್ದರಿಂದ ಅವನು ಹೇಳೋದು ಪರಮಾರ್ಥ ಒಂದು ಇದೆ ಅಂತ ಮೊದಲೇ ಯಾಕೆ ಇಟ್ಕೋಬೇಕು ಅಂತ ಅವನು. ಸಿಂಪಲ್ ಆಗಿ ನಮ್ಗೆ ಆನ್ಸರ್ ಬೇಕಾಗಿರೋದು ಅಂದರೆ ಯಾರಿಗೂ ಪರಮಾರ್ಥ ಒಂದಿದೆ ನಾನು ಹುಡ್ಕೊಂಡು ಹೋಗ್ತೀನಿ ಅಂತ ಯಾರೂ ಹೋಗೋದಿಲ್ಲ. ನಾವು ಇದಕ್ಕೆ ಆನ್ಸರ್ ಮೊದಲೇ ಕಂಡುಕೊಂಡಿದ್ವಿ. ಪ್ರತಿಯೊಬ್ಬರಿಗೂ ದೇವತೆಗಳಿಂದ ಪ್ರಾಣಿಗಳವರೆಗೂ ಆನಂದ ಬೇಕಾಗಿದೆ. ಆನಂದ ಹುಡುಕೊಂಡು ಹೋಗ್ತಾರೆ, ಬಟ್ ಪ್ರಪಂಚದ ಹೊರಗಡೆ ಸಿಗೋದಿಲ್ಲ. ಹ್ಯಾಪಿನೆಸ್, ಆನಂದ ನಾಟ್ ಅವೈಲಬಲ್ ಫ್ರಮ್ ಔಟ್ಸೈಡ್. ದೆನ್ ವೇರ್ ಇಟ್ ಈಸ್? ಇಟ್ ಈಸ್ ಇನ್ಸೈಡ್ ಓನ್ಲಿ ಅಂತ ಹೇಳಿ, ನಮ್ಮ ಒಳಗಡೆ ಇದೆ ಅಂತ ಹೇಳಿ ಸ್ಲೀಪ್ ಅವಸ್ಥೆ, ನಿದ್ದೆ ಅವಸ್ಥೆಯನ್ನು ತೋರಿಸ್ತಾರೆ. ನಾವಲ್ಲಿ ಚೆಕ್ ಮಾಡಿಕೊಂಡಾಗ ಹೌದು ಹೌದು, ಪ್ರಪಂಚದಲ್ಲಿ ಏನಿದ್ರೂ ನನಗೆ ಸಂತೋಷ ಇರಲ್ಲ, ನಿದ್ದೆಯಲ್ಲಿದ್ದಾಗ ನನಗೆ ಏನು ಭಯ ಇಲ್ಲ, ಅದು ಮುಕ್ತ ಅವಸ್ಥೆ. ಆದ್ದರಿಂದ ನಿನ್ನ ಒಳಗಡೆ ಇದೆ ಅಂತ ಎಲ್ಲರೂ ಹುಡುಕ್ತಾ ಇದ್ದಾರೆ. ಮತ್ತು ಮೊದಲೇ ಇಟ್ಕೋಬೇಕು ಅಂತಂದರೆ ನಾವು ಹೇಳ್ತೀವ, ಪ್ರಪಂಚದಲ್ಲಿ ಹುಟ್ಟಿದಾಗಲಿಂದ ಪ್ರತಿಯೊಬ್ಬರಿಗೂ ಏನೋ ಒಂದು ಇರುತ್ತೆ, ಯಾವಾಗಲೂ ಸುಖವಾಗಿರಬೇಕು ಅಂತ. ಆ ಸುಖ ಹುಡುಕೊಂಡು ಹೊರಡ್ತಾನೆ ಹಾಗೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಟಿ ವಿ ನೋಡೋಣ, ಯಾರೋ ಟಿ ವಿ ತೋರಿಸ್ತಾ ಇದ್ದಾರೆ. ಪ್ರತಿಭಾ ಅವರೇ, ಓಕೆ, ಸೊ ಇಲ್ಲಿ ಪರಮಾರ್ಥ ಅಂತ ಇಟ್ಕೋಬೇಕಾ ಅಂತ, ಅದಕ್ಕೆ ಇವಾಗ ಸ್ವಾಮಿಗಳು ಉತ್ತರ ಕೊಡ್ತಾ ಹೋಗ್ತಾರೆ. ಪರಮಾರ್ಥವೆಂಬುದು ಇದೆ ಎಂಬುದಕ್ಕೆ ಏನು ಆಧಾರ? ಆನಂದ ಬೇಕು ಪ್ರತಿಯೊಬ್ಬರಿಗೂ. ಆನಂದ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರೆ, ಅದಕ್ಕೋಸ್ಕರ ಹುಡ್ಕೊಂಡು ಹೋಗ್ತಾರೆ, ಅದರಲ್ಲಿ ಸಂಶಯ ಇಲ್ಲ. ಈ ಪ್ರಪಂಚದಲ್ಲಿ ಇರುವು ಅರಿವು ಸುಖ, ಇದನ್ನೇ ಸಚ್ಚಿತ್ ಆನಂದ, ಸತ್ಮಾನಂ ಅನಂತಂ ಬ್ರಹ್ಮ ಮುಂತಾದ ರೂಪಗಳಲ್ಲಿ ತೋರಿಕೊಳ್ಳುವ ದೃಶ್ಯಗಳಿಗೆ ಬುಡದಲ್ಲಿ ಒಂದಾನೊಂದು ನಿರ್ವಿಕಾರವಾದ ಪರಮಾರ್ಥ ತತ್ವ ಒಂದಿದೆ, ಅದೊಂದೇ ಎಲ್ಲ ರೂಪಗಳಿಂದ ಕಾಣಿಸ್ಕೊಳ್ತಾ ಇದೆ ಅಂತ ವಿಚಾರ ಹುಟ್ಟಿರುವುದು ಅಲ್ವಾ? ಅದು ಬೇಡ, ಆನಂದ ಬಿಟ್ಬಿಡಿ. ಸೂರ್ಯ ಹುಟ್ಟುತ್ತಾನೆ, ಭೂಮಿ ಗುಂಡಾಗಿದೆ, ತನ್ನ ಕೆಲಸ ನಡ್ಕೊಂಡು ಹೋಗ್ತಾ ಇದೆ, ಮಳೆ ಬೆಳೆ ಹಣ್ಣುಗಳು ಬೆಳೆಯೋದು, ಸೂರ್ಯ ಬೆಳಕು ಕೊಡೋದು, ಪರ್ಫೆಕ್ಟಾಗಿ ಆಯಾ ಕಾಲಕ್ಕೆ ತಕ್ಕಂತೆ ಬಂದು ಎಲ್ಲ ಕೆಲಸಗಳು ತನ್ನ ಈಗ ಮಾಡ್ಕೊಂಡು ಹೋಗ್ತಾ ಇದ್ದಾನಲ್ಲ, ಇದರ ಹಿಂತಡಿಕೆ ಸೃಷ್ಟಿಕರ್ತ ಯಾರಿದ್ದಾನೆ ಅನಿಸುತ್ತೋ ಇಲ್ವೋ ಕೆಲವು ಸಾರಿ ತಿಳ್ಕೋಬೇಕು ಅಂತ ಹಂಗಾದರೂ ನೋಡ್ಕೋಬೋದು. ಅದಕ್ಕಿಂತ ಹೆಚ್ಚಾಗಿ ನಮಗೇನಾದ್ರಲ್ಲಿ ಆಸಕ್ತಿ ಇಲ್ಲಪ್ಪ, ಯಾವನಿದ್ರೂ ನನಗೇನಾಗಬೇಕು, ಗೌರ್ಮೆಂಟ್ನಲ್ಲಿ ಯಾವ ಮಿನಿಸ್ಟರ್ ಬಂದರೆ ಏನು, ಪ್ರೈಮ್ ಮಿನಿಸ್ಟರ್ ಬಂದರೆ ನನಗೇನಾಗಬೇಕು, ನಾನು ಹಾಯಾಗಿದ್ದರೆ ಸಾಕು. ಆ ಹಾಯಿ ಎಲ್ಲಿದೆ ಅಂತ ಹುಡುಕ್ಬೇಕಲ್ವಾ? ಅದಕ್ಕಾದರೂ ಬೇಕಾಗುತ್ತೆ ಪರಮಾರ್ಥ. ಅದರಿಂದ ಒಂದು ಆಧಾರ ಇದ್ದೇ ಇರುತ್ತೆ, ಆ ವಿಚಾರವು ಹೊರಟಿರುತ್ತೆ. ಆದರೆ ಮೊಟ್ಟ ಮೊದಲನೆಯದಾಗಿ ಪ್ರಪಂಚದ ದೃಶ್ಯ ರೂಪಗಳು ಸ್ವತಂತ್ರವಾಗಿ ಬೇರೆ ಬೇರೆಯಾಗಿ ಇರುವುದೆಂದಾಗಲಿ, ಅವು ನಿಷ್ಕ್ರಿಯವಾಗಿ ನಿಂತಲ್ಲಿ ನಿಂತಿರುವ ತತ್ವವೆಂದಾಗಲಿ ಎಣಿಸೋದಕ್ಕೆ ಬರುತ್ತಾ? ಪ್ರಪಂಚದಲ್ಲಿ ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ನಮಗೆ ತುಂಬ ಸುಲಭ ಇದು. ಬ್ರಹ್ಮ ಒಬ್ಬ ಇದ್ದಾನೆ, ಅವನು ಬದಲಾವಣೆ ಆಗೋಲ್ಲ, ಅವನಿದ್ದಂಗೆ ಇರ್ತಾನೆ, ಅವನು ಹುಟ್ಟಿಲ್ಲ ಸಾಯೋದಿಲ್ಲ, ಅವನ ಆನಂದ ಸ್ವರೂಪ. ಅದು ಹೈಯೆಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಮಿಕ್ಕಿರೋದು ಪ್ರಪಂಚ ಅಂತ ಏನು ಕಾಣ್ತಾ ಇದೆಯೋ ನೋಡಿ,
ನಮಗೆ ಯಾವುದು ನಿಜವಾಗಿ ಇಲ್ಲವೋ ಅದನ್ನು ನಾವು ಸತ್ಯ ಅಂತ ಹಿಡ್ಕೊಂಡ್ಬಿಟ್ಟಿದ್ದೀವಿ. ಯಾರು ಹೇಳ್ಕೊಟ್ರಿ ಇದನ್ನು? ಯಾವ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ? ನಿಜವಾಗ್ಲೂ ಯಾವುದು ಸತ್ಯವಾಗಿದೆಯೋ ಅದರ ಅಡ್ರೆಸ್ಸೇ ಇಲ್ಲ ನಮ್ಮ ಹತ್ರ, ಹೇಳಿದ್ರೂ ನಂಬಲ್ಲ ನಾವು. ಹಂಗಾಗ್ಬಿಟ್ಟಿದೆ ಇವಾಗ. ಸೊ ಇದಕ್ಕೋಸ್ಕರ ನಾವು ವಿಚಾರ ಮಾಡಬೇಕಾಗಿದೆ. ಪರಮಾತ್ಮ ಒಬ್ಬ ಬಿಟ್ಟು ಅವಸ್ಥೆಯಲ್ಲಿ ಪೂರ್ತಿ ತೋರುತ್ತಲ್ಲ, ನಮಗೊತ್ತು ಹೋಲ್ಸೇಲ್ ವ್ಯಾಪಾರ, ಯಾವುದು ಬದಲಾವಣೆ ಆಗಲ್ಲ, ಎಲ್ಲ ಬದಲಾವಣೆ ಆಗ್ತಾ ಇದೆ, ಎಲ್ಲ ಇಲ್ದಂಗೂ ಆಗ್ಬಿಡುತ್ತೆ. ಮೊದಲು ಇರೋದಿಲ್ಲ, ಕೊನೆಯಲ್ಲಿರೋಲ್ಲ, ಮಧ್ಯದಲ್ಲಿ ಎಲ್ಲೋ ಸ್ವಲ್ಪ ಹೊತ್ತೋರುತ್ತೆ. ಅದನ್ನು ಸತ್ಯ ಅಂತ ಕರಿತೀರಾ? ಕರೆಯೋಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲ ಕ್ಷಣದಲ್ಲೂ ಪ್ರತಿ ನಿಮಿಷದಲ್ಲೂ ಬದಲಾವಣೆ ಆಗ್ತಾ ಇದೆ. ಯಾವುದು ಅವಸ್ಥೆ ಒಳಗಡೆ ಇರೋದು, ಏನೇನು ಮೇಲ್ಗಡೆ ಆದಿ ದೈವಿಕ ಬದಲಾವಣೆ ಆಗ್ತಾ ಇದೆಯಲ್ವೋ? ಸೂರ್ಯ ಚಂದ್ರ ನಕ್ಷತ್ರಗಳು, ನಿಮ್ಮ ಪ್ರಪಂಚ ಸೂರ್ಯನಿಂದನೇ ಬಂದಿರಲಿ, ಬದಲಾವಣೆ ಆಗ್ತಾ ಇದೆ. ಆದಿ ಭೌತಿಕ 84 ಲಕ್ಷ ಜೀವರಾಶಿಗಳು, ಹೆಂಡತಿ ಮಕ್ಕಳು ಮನೆ ಮಠ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ಬದಲಾವಣೆ ಆಗ್ತಾ ಇದೆ. ಆಧ್ಯಾತ್ಮಿಕ ಇದು ನಾನು, ಬದಲಾವಣೆ ಆಗ್ತಾ ಇದ್ದೀನೋ ಇಲ್ವೋ? ಪುಟ್ಟದಾಗಿ 2.5 kg ಮತ್ತು 3 ಅಡಿ, ಈಗೆಷ್ಟು? ಈಗ 5.2 62 kg. ಬದಲಾವಣೆ ಆಯಿತೋ ಇಲ್ವೋ? ಇಷ್ಟೆಲ್ಲ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ. ಈಗ ಇದು ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾಗಬೇಕಾದ್ರೆ ಇದಕ್ಕೆ ಬದಲಾವಣೆ ಇರೋ ಆಧಾರ ಯಾವುದೋ ಒಂದು ಇರಬೇಕಲ್ವಾ? ಹಾ, ಅದು ಅಂತ ತಗೋಬೇಕಾಗುತ್ತೆ. ಅಲ್ಲಿಗೆ ಎಲ್ಲವೂ ಕ್ಷಣ ಕ್ಷಣಕ್ಕೆ ಮಾರ್ಪಡ್ತಾ ಇದೆ, ಅದು ಚೇತನ ಆಗಲಿ ಅಚೇತನ ಆಗಲಿ. ಅಚೇತನ ಅಂದರೆ ಕಲ್ಲು, ಬಂಡೆ, ಮಣ್ಣು, ಸೂರ್ಯ, ನಕ್ಷತ್ರಗಳು, ಭೂಮಿ, ಗ್ರಹಗಳು ಎಲ್ಲ ಕೂಡ ಅಚೇತನ, ಬದಲಾವಣೆ ಆಗ್ತಾ ಇದೆ. ಇನ್ನು ಚೇತನ ಅಂತಂದಿದ ತಕ್ಷಣ ಅದರಲ್ಲಿ ಗಿಡಗಳು, ಅವು ಬದಲಾವಣೆ ಆಗ್ತಾ ಇದೆ, ಹುಟ್ಟುತ್ತೆ, ಒಂದಿನ ಸಾಯುತ್ತೆ. ಪ್ರಾಣಿಗಳು ಹಾಗೆ, ಮನುಷ್ಯರು ಹಾಗೆ, ದೇವತೆಗಳು ಹಾಗೆ, ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಮತ್ತು ಇವು ಇಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ನಮಗೆ ಉತ್ತರ ಗೊತ್ತಾಗ್ಬಿಟ್ಟಿದೆ, ಅವ್ರಿಗೆ ಗೊತ್ತಾಗಿಲ್ಲ. ಅದರಿಂದ ಹೀಗೆ ನೋಡಿದಾಗ ಎಲ್ಲ ವಿಕಾರದ ಪ್ರವಾಹ. ಈವನ್ ನೀವು ಸೈನ್ಸ್ ತಗೊಳ್ಳಿಯಪ್ಪ, ಅವರೇನು ಹೇಳ್ತಾರೆ, ಮ್ಯಾಟರ್ ಆ್ಯಂಡ್ ಎನರ್ಜಿ. ಮತ್ತು ಅದು ಹೆಂಗಾಗ್ತಾ ಇದೆ, ಹಿಂದೆ ಹೇಳಿದ್ರಲ್ಲ, ಅದು ಅದು ಒಂದು ನಿಮಿಷಕ್ಕೂ ನಿಂತಿಲ್ವಂತೆ. ಅದು ಝೈನ್ ಈ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ನೋಡಿ ತಿರುತ್ತಾ ಇರುತ್ತೆ. ಅದು ಅಷ್ಟು ಚೇತನ್ ಅಂದರೆ ಅದು ರೆಸ್ಟ್ಲೆಸ್ ಆಗಿ ತಿರುಗ್ತಾ ಇದೆ, ಅಂದರೆ ಬದಲಾವಣೆ ಆಗ್ತಾ ಇದೆ. ನಿಮಿಷ ನಿಮಿಷಕ್ಕೂ ಬದಲಾವಣೆ ಆಗ್ತಾ ಇದೆ, ಚೇತನ ಅಚೇತನ ಎಲ್ಲವೂ. ಅಷ್ಟೆಲ್ಲ ಯಾತಕ್ಕೆ? ಅವಸ್ಥೆ ಒಳಗಡೆ ಏನು ತೋರುತ್ತೋ ಅದೆಲ್ಲ ಇನ್ಕ್ಲೂಡಿಂಗ್ ನಿಮ್ಮ ಅವಸ್ಥೆ, ಅದು ಬದಲಾವಣೆ ಆಗಲ್ಲ, ಇಲ್ದಂಗೆ ಆಗ್ಬಿಡುತ್ತೆ, ಎಲ್ಲ ಒಂದೇ. ಅಂದರೆ ಅದು ಸತ್ಯ ಅಲ್ಲ ಅಂತ. ನಾವು ಸತ್ಯ ಅಂತ ಏನು ಡಿಸೈಡ್ ಮಾಡ್ತೀವಿ? ಒಂದು, ಹೌ ಡು ವಿ ಡಿಫೈನ್ ಆ್ಯಸ್ ಎ ಸತ್ಯ. ಸತ್ಯ ಅಂದರೆ ಅದು ಹೇಗಿದ್ದರೆ ಅದನ್ನು ಸತ್ಯ ಅನ್ಬೇಕು. ಚೇಂಜ್ ಆಗಬಾರ್ದು, ಬದಲಾವಣೆ ಆಗಬಾರ್ದು. ಎರಡನೇದು, ಇಲ್ದಂಗೆ ಆಗಬಾರ್ದು ಅಷ್ಟೇ. ನಾನು ನಿದ್ದೆಗೆ ಹೋಗ್ತೀನಿ, ಯಾವ್ದು ಬರುತ್ತೆ ನನ್ನ ಜೊತೆಯಲ್ಲಿ? ಯಾವುದು ಬರೋಲ್ಲ. ಅದರಿಂದ ಅವು ಇಲ್ಲ. ಇನ್ನು ಎಚ್ಚರದಲ್ಲಿ ಬದಲಾವಣೆ ಆಗ್ತಾನೇ ಇದೆ, ಕನಸ್ಕಂತೂ ಬರೋಕ್ಕೆ ಆಗೋದಿಲ್ಲ. ಆದ್ದರಿಂದ ಇವು ಸತ್ಯವಾಗಿಲ್ಲ ಅಂತ ನಾವು ಎಷ್ಟು ಚೆನ್ನಾಗಿ ಡಿಸೈಡ್ ಮಾಡಿಬಿಟ್ವಿ. ಇದಕ್ಕೇನು ಇದು ಬೇಕಾ? ನಾಲೆಡ್ಜ್ ಬೇಕಾಗಿತ್ತಾ? ಸಾಧನೆ ಮಾಡಬೇಕಾಗಿತ್ತಾ? ಏನೂ ಇಲ್ಲ, ಎಷ್ಟು ಸಿಂಪಲ್ ಆಗಿದೆ ನೋಡಿ. ಯಾಕೆ? ಅವಸ್ಥಾತ್ರ ವಿಚಾರಗಳಿಂದ ಚಿಂತನೆ ಮಾಡಿದ್ದರಿಂದ ಇಷ್ಟು ಹೀಗೆಲ್ಲ ಗೊತ್ತಾಯಿತು. ನಾವು ಮಾರ್ಪಾಡುಗಳೆಂದು ಹೇಳುವುದು ಕೂಡ ಕೆಲವು ವಸ್ತುಗಳಿರಲಿವೆ ಎಂದು, ಕೆಲವು ವಸ್ತುಗಳಲ್ಲಿರುವವೆಂದು, ಅವು ಮಾರ್ಪಾಡಾಗುತ್ತಿರುವಂದು ಇಟ್ಟುಕೊಂಡು ಹೇಳಿರುವುದಾಗಿದೆ. ಒಟ್ಟಿನಲ್ಲಿ ಒಳಗೆ ಇಲ್ಲಿ ಒಂದು ಪಾಯಿಂಟ್ ಇದೆ, ಇನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಳಗೆ ಅರಿವೆಂದು ಹೊರಗೆ ಇರುವುದು ತೋರುವೆಲ್ಲ ವಿಕಾರವೇ ಆಗ್ತಾ ಇದೆ. ಇವರು ಅರಿವು ಇರುವು ಅಂತ ಹೇಳ್ತಾರೆ, ಆತ್ಮನ ಅರಿವು ಇರುವ ಅಲ್ಲ. ಯಾರಾದರೂ ಪುಸ್ತಕ ಇಟ್ಕೊಂಡು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಇದು ಈಗ ಹೊರಗಡೆ ವಸ್ತುಗಳಿದೆ, ಇರವು, ಅವು ಬದಲಾವಣೆ ಆಗ್ತಾ ಇದೆ. ಒಳಗಡೆ ಅರಿವು, ಒಳಗಡೆ ಅರಿವು ಅಂದ್ರೆ ನಮ್ಮ ಮನಸ್ಸು. ಇಲ್ಲಿ ಹಿಂದೆ ನಾವು ಅವಸ್ಥಾತ್ರಯ ಚಂದ್ರಿಕಾ ನೋಡಿದ್ವಿ, ಅಲ್ಲಿ
ವಸ್ತುಗಳು ಸತ್ಯವಾಗಿದೆ ಅನ್ನೋದಕ್ಕೆ ಹೆಂಗೆ ಪ್ರೂವ್ ಮಾಡ್ತೀವಿ ಅಂತ ಅಂದಾಗ ವಸ್ತುಗಳು ಪ್ರಪಂಚದಲ್ಲಿ ಇದೆ ಅದಕ್ಕೋಸ್ಕರ ಅದು ಸತ್ಯವಾಗಿದೆ ಅಂತ ಅವನು ಹೇಳ್ತಾನೆ. ಯಾರ ಚಾರ್ವಾಕರು ಅವನಿಗೆ ವಸ್ತುಗಳು ಸತ್ಯತ್ವವಾದಿ. ಇನ್ನು ಬುದ್ಧಿಸಮ್ನವರು ಇರ್ತಾರೆ, ಇಲ್ಲ ಇಲ್ಲ ವಸ್ತುಗಳು ಇರಲಿ ಬಿಡಲಿ ಅದೆಲ್ಲ ಇಂಪಾರ್ಟೆಂಟು, ನಮ್ಮ ಮನಸ್ಸಿನಲ್ಲಿ ಅದರ ಚಿತ್ರ ಮೂಡಬೇಕು, ಪ್ರತ್ಯಯ ಮೂಡಬೇಕು, ಆದ್ದರಿಂದ ಅಲ್ಲಿ ಅದು ಇದ್ದರೆ ಅದನ್ನು ಅರಿವು ಅಂತ ಕರೀತಾ ಇದ್ದಾರೆ. ಇಲ್ಲಿ ಹೇಳೋ ಇರುವು ಅರಿವು ಅನಾತ್ಮಕ್ಕೆ ಸಂಬಂಧಪಟ್ಟಿರೋದು. ಇರುವು ಅಂತ ಹೇಳಿರೋದು ಪ್ರಪಂಚದಲ್ಲಿರೋ ವಸ್ತುಗಳಿಗೆ, ಅರಿವು ಅಂತಂದರೆ ಇದ್ರೆ ತಾನೇ ಆ ವಸ್ತುಗಳು ಇದೆ ಇಲ್ಲ ನಾನು ಹೇಳಬೇಕಾದ್ರೆ ಆ ಅರಿವು. ಇದು ಆತ್ಮನಿಗೆ ಹೇಳೋ ಇರುವ ಅರಿವು ಆನಂದ ಅಲ್ಲ, ಅಷ್ಟು ತಿಳ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಇವು ಬದಲಾವಣೆ ಆಗ್ತಾ ಇವೆ, ನನ್ನ ಮನಸ್ಸು ಬದಲಾವಣೆ ಆಗ್ತಾ ಇಲ್ವಾ? ಇವತ್ತಿದ್ದಂಗಿರಲ್ಲ, ಎಷ್ಟೊಂದು ಚೇಂಜ್ ಆಗ್ತಾ ಇರುತ್ತೆ. ಒಟ್ಟಿನಲ್ಲಿ ಅವಸ್ಥೆ ಒಳಗಡೆ ಏನೇನಿರುತ್ತೋ 19 ಮುಖಗಳು ಬದಲಾವಣೆ ಆಗ್ತಾ ಇದೆ, ಅದು ಗೊತ್ತಾಯಿತು. ಸತತವಾಗಿ ಹರಿಯುತ್ತಿರುವ ನದಿನಲ್ಲಿ ಎಲ್ಲವೂ ಬದಲಾವಣೆ ಆಗ್ತಾ ಇರುತ್ತೆ. ಅದರ ಅಲೆ ಗಿಲೆ, ಅದರ ಸೆಳೆತ, ಎಲ್ಲವೂ ಕೂಡ ಕ್ರಿಯಾ ಪ್ರವಾಹವಾಗಿದೆ ಅಲ್ವಾ? ಈ ವಿಶ್ವದಲ್ಲಿ ಬೇರೆ ಬೇರೆ ಭಾಗಗಳನ್ನು ವಸ್ತುಗಳೆಂದು ಕಲ್ಪಿಸುವವು ನಿಜವಾಗಿ ನೋಡಿದರೆ ಅರಿವೆಂಬುದು ಈ ಚಲನೆಯೇ. ನಮ್ಮ ಮನಸ್ಸಿನಲ್ಲಿ ಇದೆಯಲ್ಲ ಅರಿವು, ಅದು ಚಲನೆಯೇ. ಅವಸ್ಥೆಗಳೆಂಬುದು ಈ ಚಲನೆಯೇ. ಅವಸ್ಥೆಗಳು ಅನಾತ್ಮವೇ, ಅವಸ್ಥೆಗಳು ಇಲ್ದಂಗ ಆಗೋದಿಲ್ಲ, ಆದರೆ ಅಲ್ಲ ಬದಲಾವಣೆ ಆಗೋದಿಲ್ಲ, ಆದರೆ ಇಲ್ದಂಗೆ ಆಗ್ಬಿಡುತ್ತೆ. ಎಲ್ಲವೂ ಚಲನೆ ವಿಕಾರ ಪ್ರವಾಹವಾಗಿದೆ. ಅದರ ಆಧಾರವಾಗಿ ಕೂಡಸ್ಥ ನಿರ್ವಿಕಾರವಾದ ಪರಮಾರ್ಥವೆಂಬಿದೆ ಇದೆ ಎಂಬುದು, ಅದು ಬುಡದಲ್ಲಿ ಪರಮಾರ್ಥ ಇದೆ ಅಂತ ಎಕ್ಸ್ ಅಂತ ನಾವು ಇಟ್ಕೋಬೇಕು. ನಾವೇನು ಇಟ್ಕೋಬೇಕಾಗಿಲ್ಲ, ಕಂಡ್ಕೊಂಡ್ಬಿಟ್ಟಿದ್ದೀವಿ ಗಾಢನಿದ್ರೆ ಅನುಭವದಿಂದ ಅಲ್ವಾ? ಹಾಗೆ ನೋಡಿ, ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇರೋ ಇದರಲ್ಲಿ ಬುಡದಲ್ಲಿ ಬದಲಾವಣೆ ಆಗದೇ ಇರೋದು ಒಂದಿರಬೇಕಲ್ವ? ಈಗ ಉದಾಹರಣೆಗೆ ನಡ್ಕೊಂಡು ಹೋದರೆ ಎಷ್ಟು ಸ್ಪೀಡ್ ಹೋಗ್ತೀವಿ, ಸೈಕಲ್ನಲ್ಲಿ ಹೋದರೆ ಎಷ್ಟು ಸ್ಪೀಡ್ ಹೋಗ್ತೀವಿ, ಗಾಡೀಲಿ ಹೋದರೆ ಎಷ್ಟು ಸ್ಪೀಡು, ಜಟ್ಕ ಗಾಡಿ ಎಷ್ಟು ಸ್ಪೀಡು, ಸ್ಕೂಟರ್ ಎಷ್ಟು ಸ್ಪೀಡು, ಕಾರ್ ಎಷ್ಟು ಸ್ಪೀಡು, ಏರೋಪ್ಲೇನ್ ಇದು ರೈಲ್ ಎಷ್ಟು ಸ್ಪೀಡು, ಹಡಗು ಎಷ್ಟು ಸ್ಪೀಡು, ಏರೋಪ್ಲೇನ್ ಎಷ್ಟು ಸ್ಪೀಡು, ಯಾವುದ್ರ ಮೇಲೆ ಜಡ್ಜ್ ಮಾಡ್ತೀರಾ? ಭೂಮಿ ಸ್ಥಿರವಾಗಿದೆ ಅಂತ ಇಟ್ಕೊಂಡು. ಹಾಗೆ ಇಷ್ಟೆಲ್ಲ ಪರಿವರ್ತನೆ ಆಗ್ತಾ ಇರೋ ಎಚ್ಚರದಲ್ಲಿ ಯಾವುದೋ ಒಂದು ಸ್ಥಿರವಾಗಿರಬೇಕಲ್ವಾ? ಅದು ಅದನ್ನು ಪರಮಾತ್ಮ ಅಂತಾನೆ. ಅವನು ಇಲ್ದಂಗೂ ಆಗೋದಿಲ್ಲ, ಬದಲಾವಣೆನೂ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಯಾವುದಾದ್ರೂ ಒಂದು ಇಟ್ಕೋಬೇಕು ಅಂತ ನೀನೇನು ಪ್ರಶ್ನೆ ಕೇಳಿದ್ದೀಯೋ ನಮ್ಗೆ ಹೊಂದುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಆಕ್ಷೇಪಕ್ಕೆ ಉತ್ತರವನ್ನು ಕೊಡಬೇಕಾದರೆ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಇಡೀ ಗ್ರಂಥ ಓದಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಅಂದರೆ ಆ ಸಾಕ್ಷಿನ ಗುರುತಿಸಿದಾಗ ನಮಗೆ ಗೊತ್ತಾಗುತ್ತೆ ಅಂತ. ಬಟ್ ಈಗ ನಮಗೆಲ್ರಿಗೂ ಗೊತ್ತಾಗ್ಬಿಟ್ಟಿದೆ, ಯಾರು ಗೊತ್ತಾಗಿಲ್ಲ, ಆತ್ಮನ ಗುರುತಿಸ್ಬಿಟ್ಟಿದ್ದೀವಿ ನಾವು. ಆದ್ದರಿಂದ ನಮಗೆ ಪ್ರಶ್ನೆ ಇಲ್ಲ, ನಿಮ್ಮನ್ನು ಕೇಳಿದ್ರೆ ಇವಾಗಲೇ ಹೇಳ್ಬಿಡ್ತೀರಾ ಹೌದು ಹೌದು. ಆದ್ದರಿಂದ ಆದರೂ ಇದು ಕೊನೆಗೆ ಉತ್ತರ ಬಂದರೂ ಇಲ್ಲಿ ನಾವು ಸ್ವಲ್ಪ ಅದರ ವಿಚಾರ ಹೇಳದೇ ಇದ್ದರೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದರ ವಿಚಾರ ಹೇಳಬೇಕಾಗಿದೆ. ಏನು ಹೇಳಬೇಕಾದೆ, ಅದರಿಂದ ಈ ಥರ ಬದಲಾವಣೆ ಆಗ್ತಾ ಇರೋದು ಇಲ್ದಂಗೆ ಆಗ್ತಾ ಇರೋ ಆ ಬುಡದಲ್ಲಿ, ಬುಡಕ್ಕೆ ಕೊಡಲಿ ಆಗಿರುವ ಈ ಆಕ್ಷೇಪಕ್ಕೆ ಅವನು ಹಾಕಿದ್ನಲ್ಲ ಆಕ್ಷೇಪ, ಅದನ್ನು ಸಮಾಧಾನ ಕಿಂಚಿತ್ ಹೇಳ್ಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಪರಮಾರ್ಥವೆಂಬುದು ಇದೆ ಎಂದು ಇಟ್ಟುಕೊಳ್ಳದೆ ತತ್ವಶಾಸ್ತ್ರ ಒಂದು ಹೆಜ್ಜೆ ಕೂಡ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಹಾಗೆ ಪರಮಾರ್ಥ ಅನ್ನೋದು ಒಂದಿದೆ ಅಂತ ಇಟ್ಕೋಬೇಕು ನಾವು, ಎಕ್ಸ್ ಅಂತ ಇಟ್ಕೋಬೇಕು ಅಂತ. ನಾವು ಎಕ್ಸ್ ಅಂತ ಏನು ಇಟ್ಕೋಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಆನಂದ ಬೇಕಾಗಿದೆ. ಆನಂದ ಹುಡುಕೊಂಡು ಹೋದಾಗ ಎಲ್ಲಿದೆ ಅಂದರೆ ನಮಗೆ ಸಿಗುತ್ತೆ ಅಷ್ಟೇ. ಅಷ್ಟು ಇಟ್ಕೊಂಡ್ರೆ ಒಟ್ಟಿನಲ್ಲಿ ಆನಂದ ಬೇಕು ಅಂತ ಇದೆಯಲ್ವಾ, ಅದಕ್ಕಾದರೂ ಹುಡ್ಕೊಂಡು ಹೋಗ್ತೀವಲ್ವಾ? ಹಾಗೆ ಆದರೆ ಈ ಕಷ್ಟವು ತತ್ವಶಾಸ್ತ್ರಕ್ಕೆ ಮಾತ್ರವಲ್ಲ, ಎಲ್ಲ ಶಾಸ್ತ್ರಗಳಿಗೂ ಇದೆ. ಏನಾದರೂ ಇಟ್ಕೊಳ್ಳೇಬೇಕು. ಉದಾಹರಣೆಗೆ ನೋಡಿ, ನಮ್ಮದು ಬಿಟ್ಬಿಡಿ, ನಮ್ಮದು ಕೇಳಿದ್ರೆ ನೀವು, ನಾವು ನಿಮ್ಮನ್ನು ಕೇಳ್ತೀವಿ, ಹೇಳ್ರಿ ನೋಡೋಣ. ನೀವು ಶಕ್ತಿಶಾಸ್ತ್ರ ನಿಮ್ಮ ಸೈನ್ಸ್ ಇಟ್ಕೊಳ್ತಲ್ಲ, ಸೈನ್ಸ್ ಅಂದರೆ ಶಕ್ತಿಶಾಸ್ತ್ರ ಅಂತ, ಅದಕ್ಕೆ ಶಕ್ತಿ ಅನ್ನೋದು ಒಂದು ಇಟ್ಕೊಳ್ಳದೆ ಇದ್ದರೆ ನೀವು ಏನಪ್ಪ ಏನು ಕಂಡುಹಿಡಿಯೋಕೆ ಹೋಗ್ತೀರ್ರಿ? ಇನ್ನು ಖಗೋಳ ಶಾಸ್ತ್ರ
ಆಕಾಶದಲ್ಲಿ ನಕ್ಷತ್ರಗಳು, ಸೂರ್ಯ ಚಂದ್ರ ನಕ್ಷತ್ರಗಳು ಹಿಟ್ಕೊಳ್ಳದೆ ಇದ್ರೆ ಯಾವುದನ್ನು ಕಂಡುಹಿಡಿಯಕ್ಕೆ ಹೋಗ್ತೀರಾ? ಖಗೋಳಶಾಸ್ತ್ರ. ಇನ್ನು ಭೂಗೋಳಶಾಸ್ತ್ರ, ಭೂಮಿನದು ಇಟ್ಕೊಂಡು ಅದನ್ನು ನೀವು ಒಂದು ಇಟ್ಕೋಬೇಕು ತಾನೆ ಅಲ್ಲಿ, ಅದರ ತತ್ವ ಏನು, ಭೂಮಿ ಅಂದರೆ ಏನು ನೋ ಭೂಗೋಳಶಾಸ್ತ್ರದಲ್ಲಿ. ಹಾಗೆ ನೀವು ಒಂದು ಇಟ್ಕೊತೀರ ಏನೋ ಕಂಡುಹಿಡಿಯಕ್ಕೆ ಹೋಗ್ಬೇಕಾದ್ರೆ, ಹೋಗ್ಲಿಯಪ್ಪ, ಸೈಂಟಿಸ್ಟು ಏನೋ ಕಂಡುಹಿಡಿಯಕ್ಕೆ ಹೋಗ್ತಾನೆ. ಇವಾಗ ಫಾರ್ ಎಕ್ಸಾಂಪಲ್, ಆ್ಯಪಲ್ ಕೆಳಗೆ ಬಿತ್ತು, ಯಾಕೆ ಬಿತ್ತು ಕಂಡುಹಿಡಿಯಕ್ಕೆ ಹೋಗ್ತಾನಲ್ವಾ, ಅವನು ಒಂದು ಇಟ್ಕೊಂಡಲ್ಲ, ಯಾಕೆ ಅದು ಕೆಳಗೆ ಬಿತ್ತು, ಮೇಲಕ್ಕೆ ಯಾಕೆ ಹೋಗ್ಬಾರ್ದು. ಹಾಗೆ ವಿಚಾರ ಮಾಡ್ತಾ ಹೋದರೆ ಪ್ರತಿಯೊಬ್ಬರೂ ಕೂಡ ಕಂಡುಹಿಡಿಯಕ್ಕೆ ಮೊದಲು ಏನೋ ಒಂದಿದೆ ತತ್ವನೋ, ಒಂದು ಸೈನ್ಸೋ, ಅದರ ಹಿಂದೆಡೆಗಡೆ ಏನೋ ಒಂದು ಮರ್ಮ ಇದೆ, ಅದನ್ನು ಕಂಡುಹಿಡಿಬೇಕು ಅಂತಾನೆ ಹೋಗ್ತಾ ಇರೋದು. ಆದರೆ ಪರಮಾರ್ಥವೆಂಬುದು ಬೇರೆ ಕಡೆ ಏನು ತೊಂದರೆ ಇಲ್ಲ, ಆದರೆ ನಮ್ಮ ಪರಮಾರ್ಥ ಹೇಗಿದೆ, ಅತೀಂದ್ರಿಯವಾಗಿದೆ. ಈ ಉದಾಹರಣೆಗೆ ಕರ್ಮಕಾಂಡ, ಉಪಾಸನಾ ಕಾಂಡ, ಅದು ಅತೀಂದ್ರಿಯ, ಮತ್ತು ಅದನ್ನು ಹೇಗಿಟ್ಕೋಬೇಕು, ಅದಕ್ಕೆ ಶಬ್ದ ಪ್ರಮಾಣ ಅಂತಾರೆ, ಶಾಸ್ತ್ರವೇ ಹೇಳಬೇಕು ಹಾಗೆ. ಆದರೆ ಶಾಸ್ತ್ರ ಹೇಳಿದ ಮೇಲೆ ನಾವು ಕಂಪೇರ್ ಮಾಡಿಕೊಂಡ್ರೆ ಹೌದು ಹೌದು ಅನಿಸುತ್ತೆ, ನಮ್ಗೆ ಆನಂದ ಬೇಕು, ಇದನ್ನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ. ಹಸು ಕೈ ತುಂಬ ಹಸಿರು ಹುಲ್ಲು ಇಟ್ಕೊಳ್ಳಿ, ಓಡಿ ಬರುತ್ತೆ, ಸುಖ ಬೇಕು. ಕೋಲಿ ಇಟ್ಕೊಳ್ಳಿ, ದುಃಖ ಓಡೋಗುತ್ತೆ. ಹೇಳ್ಕೊಡ್ಬೇಕಾ? ಯಾವ್ದಾರ ಸ್ಕೂಲ್ನಲ್ಲಿ ಹೇಳ್ಕೊಡ್ತಾರೆ, ಅದಕ್ಕೆ ಬೇಕಾಗಿಲ್ಲ. ಹಾಗೆ ಒಟ್ಟಿನಲ್ಲಿ ಇದ್ರ ಬಗ್ಗೆ ನಮಗೆ ಬೇಕಾಗಿರೋದು ಸಿಗಬೇಕು ಅಂತಂದರೆ ನೀವು ಶಾಸ್ತ್ರವನ್ನು ಹಿಡ್ಕೋಬೇಕು. ಆ ಕರ್ಮಕಾಂಡ ಉಪಾಸನಾ ಕಾಂಡಕ್ಕೆ ನೀವು ಶಾಸ್ತ್ರ ಇಟ್ಕೋಬೇಕು ಅಂತಂದರೆ ಇನ್ನು ಪರಮಾರ್ಥಕ್ಕಂತೂ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ದಿದ್ರೆ ವಿಚಾರ ಮುಂದಕ್ಕೆ ಹೋಗೋದಕ್ಕೆ ಆಗದೇ ಇಲ್ಲ. ಆದ್ದರಿಂದ ಇದೇ ಎಂದು ಇಟ್ಟುಕೊಳ್ಳುವುದು ಎಂದು ಯಾರಾದರೂ ಕೇಳಬಹುದು. ಆದರೆ ಯಾವ ಶಾಸ್ತ್ರಕ್ಕೆ ಯಾವುದಾದರೂ ವಿಷಯವಾಗಲಿ ವಿಷಯದ ತತ್ವ ಒಂದಿದೆ ಎಂದು ಇಟ್ಟುಕೊಳ್ಳದಿದ್ದರೆ ಅದರ ವಿಚಾರ ಮುಂದಕ್ಕೆ ಸಾಗೋದಿಕ್ಕೆ ಅವಕಾಶವೇ ಇರಲ್ಲ. ಆದರೆ ಅದನ್ನು ಕಂಡುಹಿಡಿಯುವ ಮೊದಲೇ ವಸ್ತುಗಳ ತತ್ವ ಒಂದಿದೆ ಎಂದು ಇಟ್ಟುಕೊಂಡದ್ದು ಹೇಗೆ ಎಂದು ಕೇಳಿದರೆ ಏನು ಉತ್ತರವಿದೆ? ಹೀಗೆ ಅಷ್ಟೇ, ಪ್ರತಿಯೊಬ್ಬರೂ ಆ ಥರ ಏನಾದರೂ ಇಟ್ಕೋಬೇಕು. ಹಾಗೆ ನಮ್ಮ ಆಧ್ಯಾತ್ಮದಲ್ಲೂ ನಾವು ಇಟ್ಕೊತೀವಿ, ಒಂದು ದೇವರನ್ನವನೊಬ್ಬ ಇದ್ದಾನೆ, ಸೃಷ್ಟಿಕರ್ತ ಇದ್ದಾನೆ, ಸೂತ್ರಧಾರನಿದ್ದಾನೆ, ಇಲ್ದಿದ್ರೆ ಈ ಪ್ರಪಂಚ ಇಷ್ಟು ಚೆನ್ನಾಗಿ ಯಾರು ನೋಡ್ಕೊತಾರೆ ಅಂತ ನಾವು ಒಂದು ಇಟ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪ್ರತಿಯೊಂದು ಶಾಸ್ತ್ರವು ತನ್ನ ತನ್ನ ಶಾಸ್ತ್ರಕ್ಕೆ ತತ್ವ ಒಂದು ಇಟ್ಕೊಂಡೇ ಹೊರಡ್ತಾ ಇದೆ. ಅಂಥ ತತ್ವವಿಲ್ಲವೇ ಇಲ್ಲವೆಂದು ದೃಢವಾಗಿ ಗೊತ್ತಾಗುವವರೆಗೂ ವಿಚಾರ ಮಾಡಿಯೇ ತೀರ್ತೀವಿ. ಎಲ್ಲ ಶಾಸ್ತ್ರವು ತತ್ವವನ್ನು ಇದೆ ಎಂದು ಇಟ್ಟುಕೊಂಡು ಹೊರಟ್ರೆ ಆ ತತ್ವಗಳ ತತ್ವವಾದ ಪರಮಾರ್ಥ ಒಂದಿದೆ ಅಂತ ವಿಚಾರ ಮಾಡೋದಕ್ಕೆ ಹೊರಟಿರುವ ಪರಮಾರ್ಥ ಶಾಸ್ತ್ರವು ಹಾಗೆ ಯಾತಕ್ಕೆ ಇಟ್ಕೋಬಾರ್ದು, ಇಟ್ಕೊಂಡಿದೆ ಅಂತ ಅವರ ಪ್ರಯತ್ನವು ಒಂದು. ನಾವು ಇಟ್ಕೊಂಡು ಹೊರಡ್ತೀವಿ, ನಮ್ಗೆ ಅದರ ಫಲ ಸಿಗ್ಬೋದು, ಸಿಗದೇ ಇರ್ಬೋದು, ಹಾಗೆ ಗೊತ್ತಿಲ್ಲ ನಮಗೆ. ಇವಾಗ ಇಂಥ ಕಡೆ ಓಪನ್ ಮಾಡಿದ್ರೆ ನನ್ನ ಅಂಗಡಿ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಇಟ್ಕೊಂಡು ಮಾಡ್ತೀನಪ್ಪ, ಲಾಸ್ ಆಗ್ಬೋದು, ಲಾಭ ಬರ್ಬೋದು, ಅದೇನು ಮಾಡೋಕ್ಕೆ ಬರಲ್ಲ. ಅಥವಾ ನಾನು ಇಲ್ಲಿ ಚಿನ್ನ ಸಿಗುತ್ತೆ ಅಂತ ಅಲ್ಲಿ ಗಣಿ ತೋಡ್ತೀನಿ, ಸಿಗ್ಬೋದು, ಸಿಗದೇ ಇರ್ಬೋದು. ಹಾಗೆ ತತ್ವ ಸಿಗ್ಬೋದು, ಸಿಗದೇ ಇರ್ಬೋದು. ಏನು ಸೈಂಟಿಸ್ಟ್ಗಳೆಲ್ಲ ಮಾಡಿರೋದಕ್ಕೆಲ್ಲ ಫಲ ಸಿಕ್ಬಿಟ್ಟಿದೆಯಾ? ಸಿಕ್ಕಿಲ್ಲ. ಹಾಗೆ ಬಟ್ ನಾವು ಮಾಡೋ ಪ್ರಯತ್ನ ಮಾಡಲೇಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಒಂದು ಗೋಲ್ ಇಟ್ಕೋಬೇಕು ಅಂತ ಆಯಿತು, ಎಕ್ಸ್ ಅಂತ ಇಟ್ಕೋಬೇಕು ಅಂತ ಆಯಿತು. ಹೀಗೆ ಸಾರ್ವತ್ರಿಕವಾಗಿ ಮನುಷ್ಯರಲ್ಲಿರುವ ನಂಬಿಕೆಯೇ ಒಂದು ಆಧಾರವಾಗಿದೆ ಎಂದು ಹೇಳಬೇಕಾಗುತ್ತದೆ. ಇದು ಅಲ್ಲದೆ ತತ್ವಶಾಸ್ತ್ರಜ್ಞರು ಇದುವರೆಗೂ ಏನೇನು ಕಂಡುಹಿಡಿದಿಲ್ಲವೆಂದಾಗಲಿ, ಅದರೊಳಗೆ ಯಾವುದೊಂದಿಷ್ಟು ಸಮ್ಮತಿಯೂ ಆಗಿಯೇ ಇಲ್ಲವೆಂದಾಗಲಿ ಹೇಳುವ ಹಾಗೆಯೂ ಇಲ್ಲ. ತತ್ವ ವಿಚಾರದ ಇತಿಹಾಸವನ್ನು ನೋಡಿದರೆ ಈವರೆಗೂ ಎಷ್ಟೋ ವಿಷಯಗಳು ಬಹುಜನ ಸಮ್ಮತವಾಗಿ ಸಿದ್ಧವಾಗಿರುತ್ತೇನೆಂದು ಹೇಳಬಹುದು. ಹಾಗೆ ಈಗ ಸೈನ್ಸ್ ಆಗಲಿ ಯಾವುದೇ ಆಗಲಿ ಇವೆಲ್ಲ ಹೇಗಾಗುತ್ತೆ ಅಂದರೆ ಬಹುಜನಗಳ ಸಮ್ಮತದಿಂದ ಕರೆಕ್ಟ್ ಅಂತ ಅನಿಸಿರುತ್ತೆ. ಇವಾಗ ಸೈನ್ಸ್ ತಗೊಳ್ಳಿ, ಏನೋ ಒಂದು ಕಂಡಿಡಿತಾರೆ, ಅಫ್ಕೋರ್ಸ್ ಎಕ್ಸ್ಪರಿಮೆಂಟ್ ವೆರಿಫಿಕೇಷನ್ ಆ್ಯಂಡ್ ಅಬ್ಸರ್ವೇಷನ್ ಮಾಡಿದ್ರಪ್ಪ, ಕಂಡಿಡಿದ್ರು, ಎಲ್ರಿಗೂ ಸಮ್ಮತ ಆಗಿದೆಯೋ ಇಲ್ವೋ ಸಾರ್ವತ್ರಿಕವಾಗಿ, ಯಾವ ದೇಶದವರು ಆ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಇಟ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಲಿ, ರಿಸಲ್ಟ್ ಬರುತ್ತೆ.
ಟೂ ಇಸ್ ಟು ಒನ್ ಪ್ರಪೋರ್ಷನ್ನಲ್ಲಿ ಆಕ್ಸಿಜನ್ ಹೈಡ್ರೋಜನ್ ಮಿಕ್ಸ್ ಮಾಡಿದ್ರೆ ಗ್ಯಾಸು ಆಕ್ಸಿ ವಾಟರ್ ಬರುತ್ತೆ ಲಿಕ್ವಿಡ್ಡು. ಆಗಿದೆಯೋ ಇಲ್ವೋ ಪ್ರೂವ್? ಆಗಿದೆ, ಅಷ್ಟೇ, ಮುಗಿದೋಯ್ತು. ಮತ್ತು ಮುಂದಕ್ಕೆ ಯಾವಾಗ ಬಂದು ಚೇಂಜ್ ಮಾಡ್ಬೋದು ಅದು ಬೇರೆ, ಆದರೆ ನಮ್ಮ ಪಾರಮಾರ್ಥ ಹಂಗೆ ಆಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಯಾಕೆ ಎಲ್ಲವೂ ಬದಲಾವಣೆ ಆಗ್ತಾ ಇರೋದು. ಇವು ಕಾಲ ದೇಶದ ಒಳಗಡೆ ಇದೆ, ಅವಸ್ಥೆಯ ಒಳಗಡೆ ಇದೆ. ನಮ್ಮ ತತ್ವ ಅವಸ್ಥೆಗಳನ್ನು ಮೀರಿದೆ, ಕಾಲ ದೇಶಗಳನ್ನ ಮೀರಿದೆ, ಎಲ್ಲರ ಅನುಭವದಲ್ಲಿದೆ, ಬೇರೆದು ನಮ್ಮ ಅನುಭವದಲ್ಲಿಲ್ಲ. ಟೂ ಇಷ್ಟು ಒನ್ ಪ್ರಪೋರ್ಷನ್ ಆಕ್ಸಿಜನ್ ಹೈಡ್ರೋಜನ್ ಸೇರಿಸಿದ್ರೆ ನೀರಾಗುತ್ತೆ ಅಂತ ನನ್ನ ಅನುಭವದಲ್ಲಿ ಏನಿಲ್ಲ. ಆದರೆ ಇಲ್ಲಿ ಹೇಳುವಂಥ ಪರಮಾರ್ಥ ತತ್ವ ನಾನೇ ಆಗಿದ್ದೀನಿ, ಇದರಲ್ಲಿ ಸಂಶಯ ಎಲ್ಲಿ ಬರುತ್ತೆ? ಬರೋದಕ್ಕೆ ಸಾಧ್ಯ ಇಲ್ಲ. ಈಗ ಪರಮಾರ್ಥ ಬೊಂಬಿದಿಂದ ಹೇಳುವುದಕ್ಕೆ ಹೊರಟಿರುವ ಪೂರ್ವ ಪಕ್ಷಿಯು ಕೂಡ ಸಿದ್ಧಾಂತಕ್ಕೆ ತನ್ನ ಅಭಿಪ್ರಾಯವನ್ನು ಒಪ್ಪಬೇಕೆಂಬುದೇ ಒಪ್ಪಿಸುವುದು ಸಾಧ್ಯವೆಂದು ಬಗೆದು ಹೊರಟಿರ್ತಾನಲ್ಲವೇ. ಪೂರ್ವ ಪಕ್ಷಿ ಕೂಡ ನಮ್ಮನ್ನು ಒಪ್ಪಿಸ್ಬೇಕು ಅಂತ ಹೋಗ್ತಾನಲ್ವಾ. ನಾವು ಹೇಳದೆ ಸರಿ ಅಂತ ಹೇಳಬೇಕು ಅಂದರೆ ಅವನು ಏನೋ ಒಂದು ಗುರಿ ಇಟ್ಕೊಂಡಿರ್ತಾನೆ, ಹೇಳ್ತಾ ಇದ್ದಾನೆ ನಮಗೆ. ಅಲ್ಲಿಗೆ ಅವನು ಒಂದು ಗುರಿ ಇಟ್ಕೊಂಡಿದ್ದಾನೆ, ಮಾಡ್ತಾನೆ. ಅದೇ ರೀತಿ ಪ್ರತಿಯೊಬ್ಬರೂ ಒಂದು ಎಕ್ಸ್ ಅಂತನೋ ನಾವು ಬೇಕಾಗಿರೋದನ್ನು ಕಂಡುಹಿಡಿಯೋಕ್ಕೋ ಇಟ್ಕೋಬೇಕಾಗತ್ತೆ, ತಪ್ಪಿಲ್ಲ. ನಾವು ಇಟ್ಕೊಂಡಿದ್ದೀವಿ, ಪ್ರಪಂಚದಲ್ಲಿ ಎಲ್ಲರೂ ಇಟ್ಕೊಂಡಂಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಪೂರ್ವ ಪಕ್ಷಿ ಸಿದ್ಧಾಂತಗಳಿಬ್ಬರಿಗೂ ಸಮ್ಮತವಾದ ವಿಚಾರ ಕ್ರಮವೊಂದಿದೆ ಎಂದು, ಈ ಕ್ರಮವು ಸುವ್ಯವಸ್ಥಿತವಾಗಿ ಇಬ್ಬರಿಗೂ ಸಮಾನವಾಗಿ ಇರುವುದರಿಂದ ಇದನ್ನು ತರ್ಕದಿಂದ ಸಾಧಿಸಿ ತೋರಿಸಬಹುದೆಂದು ಪೂರ್ವ ಪಕ್ಷಿಯೇ ಇಟ್ಟುಕೊಂಡಂತೆ ಆಗಲಿಲ್ಲವೇ? ಅವನು ಇಟ್ಕೊಂಡಲ್ಲ, ತರ್ಕದಿಂದ ಸಾಧನೆ ಮಾಡ್ಬೋದು ಅಂತ ಇಟ್ಕೊಂಡು ನಮ್ಮನ್ನು ಹೊಡೆದಾಕ್ಬೋದು. ಇವರು ಇಟ್ಕೊಂಡಿರೋದು ಸರಿಯಿಲ್ಲ, ಇವರು ಮೂರು ಅವಸ್ಥೆಯನ್ನು ಇಟ್ಕೊತಾರೆ ಅದು ಸರಿಯಿಲ್ಲ ಅಂತ ಅವನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾನಲ್ವಾ. ಅವನು ಏನೋ ಒಂದು ಅದನ್ನು ಇವರು ತಪ್ಪು ಅಂತ ಹೇಳೋದಕ್ಕೆ ಅವನು ವಾದ ಮಾಡ್ತಾ ಇದ್ದಾನಲ್ಲ. ನಾವು ನಮಗೆ ಸರಿ ಅಂತ ಹೇಳೋದಕ್ಕೆ ನಾವು ಅವಸ್ಥಾತ್ರೆ ಪೂರ್ತಿ ಇಟ್ಕೋಬೇಕು, ಎಚ್ಚರ ಒಂದು ಸಾಕಾಗಲ್ಲ ಅಂತ ಇಟ್ಕೊಂಡಿದ್ದೀವಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಪಾರ್ಟೆಂಟು ಇದೊಂದು ಲೈನ್. ಅಂತೂ ಇಡೀ ಜಗತ್ತಿಗೆ ಯಾವುದೋ ಒಂದು ಪರಮಾರ್ಥವಿರಬೇಕೆಂದು ಇಟ್ಟುಕೊಳ್ಳುವುದು ಅಂತ ದ್ರಾಷ್ಟವೇನು ಅಲ್ಲವೆಂದು ಸಿದ್ಧವಾಯಿತು. ಕೊನೆಗೆ ಜಡ್ಜ್ಮೆಂಟ್. ಇಷ್ಟೆಲ್ಲ ಮಾಡಾದಮೇಲೆ ಪರಮಾರ್ಥ ಅನ್ನೋದು ಒಂದಿರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ಆನಂದ ಬೇಕಾಗಿದೆ. ಇದನ್ನು ಹಿಡ್ಕೊಳ್ಳಿ ನೀವು, ಮಿಕ್ಕಿರೋದೆಲ್ಲ ಹೊಡೆದಾಟೋದ್ರೂ ಪರವಾಗಿ ಆನಂದ ಯಾರಿಗೆ ಬೇಡ, ಪ್ರಾಣಿಗಳಿಗೂ ಬೇಕು, ಹುಡ್ಕೊಂಬರ್ತಾ ಇದೆ. ಆದ್ದರಿಂದ ಹಾಗೆ ಇಟ್ಕೊಳ್ಳೋದೇನು ತಪ್ಪಿಲ್ಲ. ಅಲ್ಲಿಗೆ ಇದು ಮುಗೀತು, ಅಲ್ಲಿಗೆ 34 ಮುಗಿದಿದೆ, ನಾಳೆ 35. ಇದನ್ನು ಮತ್ತೆ ಓದಬೇಕು. ನೀವು ಕೇಳಿದಾಗ ಈಗಲೇ ಓದಿಬಿಟ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ನೀವು ಯಾವಾಗಲೂ ಓದೋ ಒಂದು ಸಾರಿ ಓದ್ಬಿಡಿ, ನೀವು ಮರ್ತೋಗ್ಬಿಟ್ರೆ ಪರವಾಗಿಲ್ಲ, ಆಮೇಲೆ ನೀವು ಯಾವಾಗ ಓದಿದ್ರು ಆ ನೆನಪು ಬಂದ್ಬಿಡುತ್ತೆ. ಆದ್ದರಿಂದ ಅದು ಆ ಹೊಸದರಲ್ಲಿ ಚೆನ್ನಾಗಿ ಬೇರು ಊರ್ಕೊಂಡ್ಬಿಟ್ರೆ ತುಂಬ ಸುಲಭ ಅಂತ. ಸೊ ಮುಂದಿನ ಟಾಪಿಕ್ ಏನು ಅಂದರೆ, ಅವಸ್ಥೆಗಳು ವಿಕಾರಾತ್ಮಕವಲ್ಲ, ನಿಜವಾದ ಅರ್ಥದಲ್ಲಿಯೇ ಅವಸ್ಥೆಗಳು ಹಾಗಂದರೆ ಏನು? 35 ಚಾಪ್ಟರ್ ನೋಡಬೇಕಾಗಿದೆ, ನೋಡೋಣ. ಇಲ್ಲಿಗೆ ನಿಲ್ಲಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಯಾರಿಗಾದರೂ